ನಮಸ್ಕಾರ ವೀಕ್ಷಕರೇ, ರಣರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ಕೆಲವು ದಿನಗಳಿಂದ ಈಗ ಚುನಾವಣೆ ನಡೆದರೆ ಯಾವ್ಯಾವ ಪಕ್ಷ ಯಾವ್ಯಾವ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಬಹುದು, ಜನರು ಯಾರ ಪರ ಒಲವನ್ನು ಹೊಂದಿದ್ದಾರೆ, ಈಗಾಗಲೇ ಚುನಾವಣಾ ಕಾವು ಏರ್ತಾ ಇದೆ, ವಿವಿಧ ಕ್ಷೇತ್ರಗಳಲ್ಲಿ ಪಕ್ಷಗಳ ಬಲಾಬಲ ಜೊತೆಗೆ ಯಾವ್ಯಾವ ಅಭ್ಯರ್ಥಿ ಇನ್ನೂ ಕೂಡ ತನ್ನ ಒಂದು ಜನಪ್ರಿಯತೆಯನ್ನು ಉಳಿಸಿಕೊಂಡಿದ್ದಾನೆ, ಇದೆಲ್ಲದರ ಗ್ರೌಂಡ್ ರಿಪೋರ್ಟನ್ನು ಪ್ರಜಾ ಟಿ ವಿ ಕೊಡ್ತಾ ಇದೆ. ಇವತ್ತು ಕೂಡ ಕೆಲವು ಕ್ಷೇತ್ರಗಳ ಏನು ಇವ ಸದ್ಯದ ಸ್ಟೇಟಸ್ಸನ್ನು ನಿಮ್ಮ ಮುಂದೆ ಇಡ್ತೀವಿ. ಅದರೊಳಗೂ ಕೆಲವು ಪ್ರಮುಖರಿದ್ದಾರೆ, ಪ್ರಮುಖ ಕ್ಷೇತ್ರಗಳಿದೆ, ಅಭಿವೃದ್ಧಿ ಕಾರ್ಯಗಳು ಯಾವ ಮಟ್ಟಕ್ಕೆ ನಡೆದಿದೆ. ಹಾಗಿದ್ದರೆ ಹಿಂದಿನ ಎಮ್ ಎಲ್ ಎ, ಈಗ ಸದ್ಯದ ಎಮ್ ಎಲ್ ಎ, ಮುಂದೆ ಎಮ್ ಎಲ್ ಎ ಆಗೋ ಸಾಧ್ಯತೆ ಇದೆಯಾ, ಅಥವಾ ಬೇರೆ ಪಕ್ಷದವರು ಅಭ್ಯರ್ಥಿ ಎಮ್ ಎಲ್ ಎ ಆಗುವಂಥ ಸಾಧ್ಯತೆ ಇದೆಯಾ, ಒಟ್ಟು ಸದ್ಯದ ಸ್ಟೇಟಸ್ ಏನಿದೆ, ಪ್ರಜಾ ಟಿ ವಿಯ ಗ್ರೌಂಡ್ ರಿಪೋರ್ಟ್ ಇದೇ. ಈಗಿನ ವಿಶೇಷ ರಣರಂಗ. ಇವತ್ತು ಹಾವೇರಿ ಯಾದಗಿರಿ ಜಿಲ್ಲೆಯ ಸದ್ಯದ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಯಾವ ಪಕ್ಷಕ್ಕೆ ಹೆಚ್ಚು ಸ್ಥಾನ, ಸದ್ಯಕ್ಕೆ ಯಾದಗಿರಿಯಲ್ಲಿ ಯಾವ ಪಕ್ಷ ಮುನ್ನಡೆಯಲ್ಲಿದೆ, ಎರಡು ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥ ಹೊಸಬರು ಯಾರು, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಎಲ್ಲೆಲ್ಲಿ ಪೈಪೋಟಿ ಇದೆ, ಪ್ರಮುಖವಾಗಿ ಹಾವೇರಿಯಲ್ಲಿ ಸಚಿವ ರುದ್ರಪ್ಪ ಲಮಾಣಿ ಈ ಬಾರಿ ಗೆಲ್ತಾರ, ಸ್ಪೀಕರ್ ಕೆ ವಿ ಕೋಳಿವಾಡರ ಕ್ಷೇತ್ರದಲ್ಲಿ ವಾತಾವರಣ ಹೇಗಿದೆ, ಬಸವರಾಜ ಬೊಮ್ಮಾಯಿಯವರಿಗೆ ಸ್ವಪಕ್ಷದಲ್ಲೇ ವಿರೋಧ ಇದೆಯಾ, ಹಿರಿಯ ನಾಯಕ ಸಿ ಎಂ ಉದಾಸಿ ಈ ಬಾರಿ ಗೆಲ್ತಾರ, ಜೆಡಿಎಸ್ನ ಅಭ್ಯರ್ಥಿಗಳಿಗೆ ಈ ಬಾರಿ ಅದೃಷ್ಟ ಖುಲಾಯಿಸುತ್ತಾ, ಸೊ ಪ್ರಮುಖ ವಿಚಾರಗಳು ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಮಾಲಕರೆಡ್ಡಿ ಬದಲು ಯಾದಗಿರಿಯಲ್ಲಿ ಯಾರು ನಿಲ್ತಾರೆ, ಮಾಲಕರೆಡ್ಡಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ, ಬಾಬುರಾವ್ ಚಿಂಚನಸೂರ್ ಮತ್ತೆ ಗೆದ್ದು ಬರ್ತಾರ ಮಾಜಿ ಸಚಿವರು, ಯಾದಗಿರಿಯಲ್ಲಿ ಈ ಬಾರಿ ಯಾರಿಗೆ ಹೆಚ್ಚು ಸ್ಥಾನ ಸಿಗುತ್ತೆ, ಸೊ ಇದೆಲ್ಲವೂ ಕುತೂಹಲಕರ ಅಂಶ. ಕೆಜೆಪಿ ಇಲ್ಲದ ಬಿಜೆಪಿಗೆ ಹೆಚ್ಚು ಬಲ ಮತ್ತು ಸ್ಥಾನ ಸಿಗಬಹುದಾ ಅನ್ನುವಂಥ ಕುತೂಹಲದ ಪ್ರಶ್ನೆ ಇದೆ. ಯಾದಗಿರಿಯಲ್ಲಿ ಡಾಕ್ಟರ್ ಮಾಲಕರೆಡ್ಡಿ ಚುನಾವಣಾ ನಿವೃತ್ತಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅವರ ಪ್ಲೇಸ್ಗೆ ಯಾರು ಹೊಸಬರು ಬರ್ತಾರೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸಿಡಿದು ಹೋದಂಥ ಯಡಿಯೂರಪ್ಪನವರು ಕೆಜೆಪಿ ರಚನೆ ಮಾಡಿಕೊಂಡಿದ್ದರಿಂದ ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು, ಈ ಬಾರಿ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಯಾಕೆಂದರೆ ಕೆಜೆಪಿ ಬಿಜೆಪಿ ಜೊತೆಗೆ ವಿಲೀನ ಆಗಿದೆ, ಬಿ ಎಸ್ ವೈ ಇದೀಗ ಮುಖ್ಯಮಂತ್ರಿ ಅಭ್ಯರ್ಥಿ, ಹಾಗಾಗಿಯೇ ಈ ಎರಡೂ ಜಿಲ್ಲೆಗಳಲ್ಲಿ ಭಾಳ ಪ್ರಮುಖರು ಇದ್ದಾರೆ, ಪ್ರಮುಖ ಕ್ಷೇತ್ರಗಳಿದ್ದಾವೆ. ಈಗ ಮುಂದೆ ಅಭ್ಯರ್ಥಿಗಳು ಯಾರಾಗ್ಬೋದು, ಈಗ ಇರುವ ಅಭ್ಯರ್ಥಿಗಳಿಗೆ ನಿಜಕ್ಕೂ ವರ್ಚಸ್ಸು ಹೇಗಿದೆ, ಈ ಎಲ್ಲ ವಿಚಾರವನ್ನು ಇವತ್ತಿನ ರಣರಂಗ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಹಾವೇರಿಯಲ್ಲಿ ಸಚಿವ ರುದ್ರಪ್ಪ ಲಮಾಣಿ ಈ ಬಾರಿ ಗೆಲ್ತಾರ, ಅದೇ ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ. ಇನ್ನು ಸ್ಪೀಕರ್ ಕೆ ಬಿ ಕೋಳಿವಾಡರ ಕ್ಷೇತ್ರದಲ್ಲಿ ವಾತಾವರಣ ಹೇಗಿದೆ, ಮಾಜಿ ಸಚಿವ ಬಿಜೆಪಿ ಮುಖಂಡ ಬಸವರಾಜ ಬೊಮ್ಮಾಯಿಯವರಿಗೆ ಸ್ವಪಕ್ಷದಲ್ಲೇ ವಿರೋಧ ಎದುರಾಗ್ತಾ ಇದೆಯಾ, ಹಿರಿಯ ನಾಯಕ ಸಿ ಎಂ ಉದಾಸಿ ಈ ಬಾರಿ ಗೆಲ್ತಾರ ಅಂಥ ಒಂದು ವಾತಾವರಣ ಕ್ಷೇತ್ರದಲ್ಲಿದೆಯಾ, ಜೆ ಡಿ ಎಸ್ನ ಅಭ್ಯರ್ಥಿಗಳಿಗೆ ಈ ಬಾರಿ ಅದೃಷ್ಟ ಖುಲಾಯಿಸೋ ಸಾಧ್ಯತೆಗಳಿದ್ದಾವ. ಹಾವೇರಿಯಲ್ಲಿ ಸಚಿವ ರುದ್ರಪ್ಪ ಲಮಾಣಿ ಈ ಬಾರಿ ಗೆಲ್ತಾರ, ಎಸ್ ಸಾಕಷ್ಟು ಕುತೂಹಲದ ಅಂಶಗಳಿದ್ದಾವೆ.
ಈಗ ಸಚಿವರು ಸ್ಪೀಕರ್ ಅವರು ಇಬ್ಬರೂ ಇದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ. ಇನ್ನು ಮಾಜಿ ಸಚಿವರು ಇಬ್ಬರು ಇದ್ದಾರೆ, ಬಸವರಾಜ ಬೊಮ್ಮಾಯಿ, ಸಿ ಎಂ ಉದಾಸಿ. ಇನ್ನು ಜೆ ಡಿ ಎಸ್ ಇದರ ಮಧ್ಯೆ ಏನಾದರೂ ತನ್ನ ಸ್ಥಾನವನ್ನು ಗುರುತಿಸಿಕೊಳ್ಳುತ್ತಾ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ವಪಕ್ಷದಲ್ಲಿ ವಿರೋಧ ವ್ಯಕ್ತವಾಗುತ್ತಾ ಅನ್ನುವ ಪ್ರಶ್ನೆ ಇದೆ. ಸಣ್ಣ ಪುಟ್ಟದ್ದು ಇರಬಹುದು, ಹೇಗೆ ನಿಭಾಯಿಸ್ಕೋತಾರೆ ಗೊತ್ತಿಲ್ಲ. ಇನ್ನು ಹಿರಿಯ ನಾಯಕ ಮಾಜಿ ಸಚಿವ ಸಿ ಎಂ ಉದಾಸಿ ಈ ಬಾರಿ ಗೆಲ್ತಾರ? ಯಾಕೆಂದರೆ ಕೆಜೆಪಿ ಮತ್ತು ಬಿಜೆಪಿಯಿಂದ ಸಿಡಿದು ಹೋಗಿ ಕೆಜೆಪಿ ಬೇರೆಯದೇ ಸ್ವತಂತ್ರ ಪಕ್ಷವಾಗಿತ್ತು, ಹಾಗಾಗಿ ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ಲಾಸ್ಟ್ ಟೈಮ್. ಬಟ್ ಈಗ ಕೆಜೆಪಿ ಮರ್ಜ್ ಆಗಿದೆ, ಯಡಿಯೂರಪ್ಪ ಸಿ ಎಂ ಅಭ್ಯರ್ಥಿಯಾಗಿದ್ದಾರೆ, ಹಾಗಾಗಿ ಬಿಜೆಪಿ ಮತ್ತೆ ತನ್ನ ಮೂಲ ನೆಲೆಯನ್ನು ಕಂಡುಕೊಳ್ಳುತ್ತಾ ಅನ್ನುವ ಕುತೂಹಲ ಇದೆ. ಯಾಕಂದರೆ ಬಸವರಾಜ ಬೊಮ್ಮಾಯಿ, ಸಿ ಎಂ ಉದಾಸಿ ಈ ಎರಡೂ ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥ, ಮುಖ್ಯವಾಗಿ ಹಾವೇರಿಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥ ಘಟಾನುಘಟಿ ಅಭ್ಯರ್ಥಿಗಳು. ಇನ್ನು ಸ್ಪೀಕರ್ ಕೆ ಬಿ ಕೋಳಿವಾಡ ಅವರ ಕ್ಷೇತ್ರ ಹೇಗಿದೆ? ವಾತಾವರಣ ಪೂರಕವಾಗಿದೆಯಾ ಅಥವಾ ವಿರುದ್ಧವಾಗಿದೆಯಾ? ಇನ್ನು ರುದ್ರ ಪಲಮಾಣಿ ಸಚಿವರು, ಅವರ ಪರ ಅಳೆ ಈಗೇನಾದರೂ ಇದೆಯಾ ಅಥವಾ ಒಂದು ವರ್ಚಸ್ ಕಡಿಮೆ ಆಗಿದೆ? ಈಗ ಮೊದಲಿಗೆ ಹಾವೇರಿ ಕ್ಷೇತ್ರದತ್ತ ಗಮನ ಹರಿಸೋಣ. ಹಾವೇರಿ ಕ್ಷೇತ್ರದಲ್ಲಿ ಯಾರು ಹಾಲಿ ಶಾಸಕರು? ರುದ್ರಪ್ಪ ಲಮಾಣಿ, ಹಾಗೆಯೇ ಸಚಿವರು ಕೂಡ ಹೌದು. ರುದ್ರಪ್ಪ ಲಮಾಣಿ ಸಚಿವರು ಕೂಡ ಹೌದು. ಹಾವೇರಿ ಕ್ಷೇತ್ರವನ್ನು ನಾವು ನೋಡ್ತಾ ಇದ್ದೀವಿ. ಹಾಲಿ ಶಾಸಕರು ಮತ್ತು ಈಗ ಸಚಿವರು ಆಗಿರುವಂಥ ರುದ್ರಪ್ಪ ಲಮಾಣಿಯವರ ಸ್ಟೇಟಸ್ ಹೇಗಿದೆ? ಕಾಂಗ್ರೆಸ್ ಪಕ್ಷ ಆಡಳಿತಾತ್ಮಕ ಪಕ್ಷ, ಈಗ ಕಳೆದ ಚುನಾವಣೆಯ ಲೆಕ್ಕವನ್ನು ಇಟ್ಟುಕೊಂಡು ನೋಡಿದ್ರು ಕೂಡ ಎಷ್ಟು ಅಂತರದಿಂದ ಗೆದ್ದು ಬಂದಿದ್ದರು, ಎಷ್ಟು ಮತವನ್ನು ಪಡ್ಕೊಂಡಿದ್ರು, ಹೇಗೆ ಆರಿಸಿ ಬಂದರು, ಅದೇ ವರ್ಚಸ್ಸನ್ನು ಈಗೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಅವರು ಇಟ್ಕೊಂಡಿದ್ದಾರೆ ಅನ್ನುವಂಥ ಕುತೂಹಲದ ಪ್ರಶ್ನೆ ಇದೆ. ಆ ಕುತೂಹಲದ ಪ್ರಶ್ನೆಗೆ ತೆರೆಳಿಯುವಂತಹ ಪ್ರಯತ್ನವನ್ನು ಪ್ರಜಾ ಟಿ ವಿ ಮಾಡುತ್ತೆ. ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ? ರುದ್ರಪ್ಪ ಲಮಾಣಿ ಈಗಲೂ ಕೂಡ ಆಯ್ಕೆ ಆಗಬಹುದಾ? ರುದ್ರಪ್ಪ ಲಮಾಣಿ ಈ ಬಾರಿನೂ ಗೆಲ್ಲುವ ಸ್ಥಿತಿಯಲ್ಲಿದ್ದಾರಾ, ಅದೇ ವರ್ಚಸ್ಸನ್ನು ಉಳಿಸ್ಕೊಂಡಿದ್ದಾರಾ ಅನ್ನುವಂಥ ಕುತೂಹಲದ ಪ್ರಶ್ನೆ ಇದೆ. ಅದಕ್ಕೆ ಪ್ರಜಾ ಟಿ ವಿಯ ಗ್ರೌಂಡ್ ರಿಪೋರ್ಟ್ ಉತ್ತರವನ್ನು ಕೊಡುತ್ತೆ. ರುದ್ರಪ್ಪ ಲಮಾಣಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಈಗ ಸಚಿವರಾಗಿದ್ದಾರೆ. ಕೆಲವೊಂದಿಷ್ಟು ಆರೋಪಗಳು ಅವರ ಮೇಲಿದ್ದಾವೆ, ಸ್ವಕ್ಷೇತ್ರದಲ್ಲೇ ಆರೋಪಗಳು ಸಾಕಷ್ಟಿದ್ದಾವೆ. ಅದೆಲ್ಲ ಮೆಟ್ಟಿ ನಿಲ್ಲುವ ಪರಿಸ್ಥಿತಿಯಲ್ಲಿ ಈಗ ಅವರು ಇದ್ದಾರಾ? ಕೆಲವೊಂದಿಷ್ಟು ಹಗರಣಗಳು ಅವರಿಗೆ ಮೆತ್ಕೊಂಡಿದ್ದವು, ಅದು ಪ್ರೂವ್ ಆಯಿತೋ ಬಿಡ್ತೋ, ಕಾನೂನಾತ್ಮಕ ಹೋರಾಟ ಆಯಿತೋ ಬಿಡ್ತೋ ಗೊತ್ತಿಲ್ಲ. ಬಟ್ ಸಚಿವರ ಹೆಸರು ತಳುಕು ಹಾಕ್ಕೊಂಡಿತ್ತು ಕೆಲವು ಹಗರಣಗಳಲ್ಲಿ. ಬಟ್ ಇದರಿಂದ ಜನರ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ, ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಸಂಪೂರ್ಣವಾದ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತೀವಿ. ಕಳೆದ ಬಾರಿ ರುದ್ರಪ್ಪ ಲಮಾಣಿ ಸ್ಪರ್ಧೆಯನ್ನು ಮಾಡಿದರು, ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನು ಸಾಧಿಸಿದ್ರು. ಅವರು ಎಷ್ಟು ಮತ ಪಡ್ಕೊಂಡಿದ್ರು? 83,119 ಮತಗಳನ್ನು ಅವ್ರು ಪಡ್ಕೊಂಡಿದ್ರು. ನೆಹರು ಓಲೇಕಾರ್ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಎರಡನೇ ಸ್ಥಾನ ಪಡ್ಕೊಂಡಿದ್ರು. ಅವರು ಪಡೆದಿದ್ದಂಥ ಮತಗಳು 52,911. ಹೆಚ್ಚು ಕಡಿಮೆ 30,000 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ರು. ಇನ್ನು ಮಲ್ಲೇಶಪ್ಪ ಹರಿಜನ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಅವರು ಪಡೆದಿದ್ದಂಥ ಮತಗಳು 5,153 ಅಷ್ಟೇ. ನೆಹರು ಓಲೇಕಾರ್ ಪ್ರಬಲ ಅಭ್ಯರ್ಥಿ ಆಗಿದ್ದರು, ಎರಡನೇ ಸ್ಥಾನಕ್ಕೆ ಬಂದರೂ ಕೂಡ. ಅಂದರೆ ಆಗ ಕೆ ಜೆ ಪಿ ಮತ್ತು ಬಿ ಜೆ ಪಿ ಬೇರೆ ಬೇರೆ ಆಗಿಬಿಟ್ಟಿತ್ತು, ಮತ ವಿಭಜನೆ ಸಹಜವಾಗಿ ಆಗಿತ್ತು. ಜೊತೆಗೆ ಆಡಳಿತ ವಿರೋಧಿ ಅಲೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಭಾಳಷ್ಟಿತ್ತು. ಜನ ಬಿ ಜೆ ಪಿಯ ಸರ್ಕಾರದ ಹಗರಣಗಳು, ಭ್ರಷ್ಟಾಚಾರ ನೋಡಿ ಬೇಸತ್ತೋಗಿದ್ದರು, ಹೋಗಲಿ ಅತ್ತಲಾಗೆ ಅಂತ ಅಂದ್ಬಿಟ್ಟು ಬಿಸಾಕ್ಬಿಟ್ಟಿತ್ತು. ಹಾಗಾಗಿಯೇ ರುದ್ರಪ್ಪ ಲಮಾಣಿ ಸುಮಾರು 30,000 ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಬಟ್ ಈಗ ಪರಿಸ್ಥಿತಿ ಹಾಗಿದೆಯಾ? ನೆಹರು ಓಲೇಕಾರ್ ಕೆ ಜೆ ಪಿಯಿಂದ ಆಗ ಸ್ಪರ್ಧೆ ಮಾಡಿದ್ರು, ಈಗ ಬಿ ಜೆ ಪಿ ಜೊತೆಗೆ ಮರ್ಜಾಗಿದೆ. ಬಹುತೇಕ ನೆಹರು ಓಲೇಕಾರ್ ಅವರು ಸ್ಪರ್ಧೆ ಮಾಡ್ತಾರೆ, ಹಾಗಾಗಿ ಅವರ ವರ್ಚಸ್ಸು ಏನಾದರೂ ಜಾಸ್ತಿ ಆಗುವ ಸಾಧ್ಯತೆ ಇದೆಯಾ? ಇದು ಬಹಳ ಕುತೂಹಲಕರ ವಿಷಯ. ಕೆ ಜೆ ಪಿ ಬಿ ಜೆ ಪಿ ಎರಡು ಕೂಡ ಸಿಡಿದು ಹೋದಾಗ ಮತದಾರರ ಮತಗಳು ಕೂಡ ಸಹಜವಾಗಿ ಸಿಡಿದು ಹೋಗಿದ್ವು. ಬಟ್ ಈ ಬಾರಿ ಹಾಗಾಗುತ್ತಾ ಅನ್ನೋದು. ಇನ್ನು
ಈ ಕ್ಷೇತ್ರದಲ್ಲಿ ಹಾವೇರಿ ಕ್ಷೇತ್ರದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಈ ಬಾರಿ? ಬದಲಾದ ಸನ್ನಿವೇಶ ಕಾಲಘಟ್ಟ ಎಲ್ಲ ಇದೆ. ಕಾಂಗ್ರೆಸ್ನಿಂದ ಈಗ ಸಚಿವರಾಗಿರುವಂಥ ರುದ್ರಪ್ಪ ಲಮಾಣಿಯವರೇ ಸಂಭಾವ್ಯ ಅಭ್ಯರ್ಥಿ. ಬಿಜೆಪಿಯಿಂದ ನೆಹರು ಓಲೇಕಾರ್, ಕಳೆದ ಬಾರಿ ಎರಡನೇ ಸ್ಥಾನಕ್ಕೆ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದವರು ಎರಡನೇ ಸ್ಥಾನದಲ್ಲಿದ್ದರು. ಜೆ ಡಿ ಎಸ್ನಿಂದ ಸಂಜಯ್ ಡಾಂಗೆ. ಸೊ ಇವರ ಹೆಸರು ಈ ಮೊದಲ ಪಟ್ಟಿಯಲ್ಲೇ ಘೋಷಣೆ ಆಗಿಬಿಟ್ಟಿದೆ. 120 ಜನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಜೆ ಡಿ ಎಸ್ ಬಿಡುಗಡೆ ಮಾಡಿತ್ತು, ಆವಾಗಲೇ ಘೋಷಣೆ ಆಗಿ ಹೋಗಿದೆ. ಸೊ ಕಾಂಗ್ರೆಸ್ನಿಂದ ಮತ್ತೊಮ್ಮೆ ರುದ್ರಪ್ಪ ಲಮಾಣಿ, ಬಿಜೆಪಿಯಿಂದ ನೆಹರು ಓಲೇಕಾರ್, ಜೆ ಡಿ ಎಸ್ನಿಂದ ಸಂಜಯ್ ಡಾಂಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕದನ ಕುತೂಹಲ ಸಾಕಷ್ಟಿದೆ, ರಂಗೇರುವಂತಹ ಸಾಧ್ಯತೆ ಸಾಕಷ್ಟಿದೆ. ಭಾಳ ನೆಕ್ ಟು ನೆಕ್ ಪೈಪೋಟಿ. ಅದರ ಮಧ್ಯೆ ಜೆ ಡಿ ಎಸ್ ತನ್ನ ಸಾಧನೆಯನ್ನು ಯಾವ ರೀತಿ ಪ್ರದರ್ಶನ ಮಾಡುತ್ತೆ? ಇನ್ನು ಮುಂದಿನ ಸ್ಟೆಪ್ಗೆ ನಾವು ಹೋಗ್ತಾ ಇದ್ದೀವಿ. ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್? ಯಾಕೆಂದರೆ 5 ವರ್ಷ ಕಳೀತಾ ಬರ್ತಾ ಇದೆ, ನೀರು ಸಾಕಷ್ಟು ಹರಿದೋಗಿರುತ್ತೆ, ಕಾಲ ಬದಲಾಗಿರುತ್ತೆ. ಯಾರ್ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್? ಹಾವೇರಿಯಲ್ಲಿ 24/7 ದಿನದ 24 ಗಂಟೆ ನೀರಿನ ಪೂರೈಕೆ ಮಾಡದಿದ್ದುದು ಮೈನಸ್ ಲಮಾಣಿಯವರಿಗೆ. ಕ್ಷೇತ್ರದಲ್ಲಿ KJP ಮತ್ತು BJP ಒಂದಾಗಿದ್ದು ಕಾಂಗ್ರೆಸ್ಗೆ ಹೊಡೆತ ಖಂಡಿತ ಕೊಡಬಹುದು. JDS ಪ್ರಬಲವಾಗಿ ಹಾವೇರಿ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದು. ಹಾಗಾಗಿ BJP ಕಾಂಗ್ರೆಸ್ ನೇರವಾದ ಪೈಪೋಟಿಗೆ ಇಳಿತವೆ. ಹಳ್ಳಿಗಳಲ್ಲಿ ಪಾರಮ್ಯ ಸಾಧಿಸಿರುವಂಥ ಓಲೇಕಾರ್ಗೆ ಸಮುದಾಯದ ಬೆಂಬಲ ಬಲ ಭಾಳ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ಪಾರಮ್ಯವನ್ನು ಸಾಧಿಸಿದ್ದಾರೆ ನೆಹರು ಓಲೇಕಾರ್. ನೇಕಾರರ ಸಾಲ ಮನ್ನಾ ಮಾಡಿದ್ದು ಲಮಾಣಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನೇಕಾರ ಸಮುದಾಯ ಇದು ಲಮಾಣಿಯವರಿಗೆ ಪ್ಲಸ್ ಪಾಯಿಂಟ್, ನೇಕಾರರ ಸಾಲ ಮನ್ನಾ ಮಾಡಿರೋದು. ಇನ್ನು ನೆಹರು ಓಲೇಕಾರ್ಗೆ ಪಕ್ಷದಲ್ಲಿನ ಒಳೆಯಟ್ಟು ಅಂತ ಹೇಳಿ ಹೇಳ್ತೀವಲ್ಲ, ಒಳಗಿನ ದ್ವೇಷಿಗಳೇ ಇರ್ತಾರೆ, ಅವರಿಂದ ಹಾದಿಯಷ್ಟು ಸಹಜ ಮತ್ತು ಸುಗಮವಾಗಿಲ್ಲ, ಅವರಿಗೂ ಸ್ವಲ್ಪ ಅಡೆತಡೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್ ಇದನ್ನು ಇಟ್ಕೊಂಡು ನೋಡಿದಾಗ ದಿನದ 24 ಗಂಟೆ ನೀರನ್ನು ಕೊಡೋದರಲ್ಲಿ ರುದ್ರಪ್ಪ ಲಮಾಣಿ ವಿಫಲರಾಗಿದ್ದಾರೆ. ಆ ಸಮಾಧ ಜನರಿಗಿದೆ. ಕ್ಷೇತ್ರದಲ್ಲಿ KJP ಮತ್ತು BJP ಒಂದಾಗಿರೋದ್ರಿಂದ ಕಾಂಗ್ರೆಸ್ಗೆ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. JDS ಇಲ್ಲಿ ಪ್ರಬಲವಾಗಿಲ್ಲದಿರೋದು BJP ಮತ್ತು ಕಾಂಗ್ರೆಸ್ ನಡುವೆ ನೇರವಾದ ಪೈಪೋಟಿ ಇಲ್ಲಿ ವೇದಿಕೆ ಸಿದ್ಧವಾಗ್ತಾ ಇದೆ. ಹಳ್ಳಿಗಳಲ್ಲಿ ಪಾರಮ್ಯ ಸಾಧಿಸಿರುವಂಥ ನೆಹರು ಓಲೇಕಾರ್ಗೆ ಸಮುದಾಯದ ಬಲ ಬೆನ್ನಿಗಿದೆ, ಅದು ಕೂಡ ಅವರಿಗೆ ಪ್ಲಸ್ ಆಗುತ್ತೆ. ನೆಹರು ಓಲೇಕಾರ್ಗೆ ಪಕ್ಷದಲ್ಲಿನ ಕೆಲ ಸಂಘರ್ಷಗಳು ಸ್ವಲ್ಪ ಮಾರಕ ಆಗ್ಬೋದು, ಹಾದಿಗೆ ಅಡ್ಡಿಯಾಗ್ಬೋದು. ಇನ್ನು ಯಾವುದು ಯಾರು ಯಾಗ ಯಾರು ಮುನ್ನಡೆಯಲ್ಲಿದ್ದಾರೆ, ಯಾರು ಹಿನ್ನಡೆಯಲ್ಲಿದ್ದಾರೆ, ಏನೇ ಆದರೂ ಕೂಡ ಹಾವೇರಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ಸೇ ಮುನ್ನಡೆಯಲ್ಲಿದೆ. ನಾವಿಲ್ಲಿ ಗಮನಿಸ್ಬೋದು, ಸದ್ಯಕ್ಕೆ ಕಾಂಗ್ರೆಸ್ಸೇ ಈಗ ಮುನ್ನಡೆಯಲ್ಲಿದೆ. ಅಂದರೆ ರುದ್ರಪ್ಪ ಲಮಾಣಿಯವರಿಗೆ ಸಾಕಷ್ಟು ಸಕಾರಾತ್ಮಕ ವಾತಾವರಣ ಅಲ್ಲಿ ಕಾಣ್ತಾ ಇದೆ ಹಾವೇರಿಯಲ್ಲಿ, ಇದನ್ನು ನಾವು ಗಮನಿಸ್ಬೋದು. ಸೊ ಇದು ಹಾವೇರಿ ಕ್ಷೇತ್ರ ಆಯಿತು. ಇನ್ನು ಮುಂದಿನ ಕ್ಷೇತ್ರ ಬ್ಯಾಡಗಿ. ಬ್ಯಾಡಗಿ ಮೆಣಸಿನಕಾಯಿ ಅಂತೀವಿ ನಾವು, ಮೆಣಸಿನಕಾಯಿ ಭಾಳ ಫೇಮಸ್ ಬ್ಯಾಡಗಿ. ಇಲ್ಲಿ ಹಾಲಿ ಶಾಸಕರು ಯಾರೀಗ? ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ಕ್ಷೇತ್ರ, ಹಾಲಿ ಶಾಸಕರು ಬಸವರಾಜ್ ಶಿವಣ್ಣವರ್, ಕಾಂಗ್ರೆಸ್ ಶಾಸಕರು ಬಸವರಾಜ್ ಶಿವಣ್ಣವರ್ ಬ್ಯಾಡಗಿಯಲ್ಲಿ ಈಗ ಸದ್ಯ ಹಾಲಿ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಬಸವರಾಜ್ ಶಿವಣ್ಣವರ್. ಇಲ್ಲಿ ಬ್ಯಾಡಗಿ ಕ್ಷೇತ್ರದಲ್ಲಿ ಈ ಬಾರಿ ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಅಂದು ಆಡಳಿತ ವಿರೋಧಿ ಅಲೆ ಪ್ರಬಲವಾಗಿದ್ದರಿಂದ ಕಾಂಗ್ರೆಸ್ ಅತ್ಯದ್ಭುತ ಸಾಧನೆಯನ್ನು ಮಾಡಿತು. ಬಟ್ ಈ ಬಾರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲೂ ಕೂಡ ಕಳೆದ ಬಾರಿಯಷ್ಟು ಈಸಿ ಇಲ್ಲ ಬಸವರಾಜ್ ಶಿವಣ್ಣವರಿಗೆ. ಇನ್ನು ಕಳೆದ ಬಾರಿ ಬಲಾಬಲವನ್ನು ನಾವೊಮ್ಮೆ ರಿಕಾಲ್ ಮಾಡಿಕೊಳ್ಳೋದಾದರೆ, ಬಸವರಾಜ್ ಶಿವಣ್ಣವರು ಕಾಂಗ್ರೆಸ್ನಿಂದ ಗೆದ್ದಿರ್ತಾರೆ, ಪಡೆದಂಥ ಮತಗಳು 57,707. ಇನ್ನು ಶಿವರಾಜ್ ಸಜ್ಜನ್ KJPಯಿಂದ ಸ್ಪರ್ಧೆ ಮಾಡಿರ್ತಾರೆ, ಅವರು ಪಡೆದಂಥ ಮತಗಳು 44,348. ಇನ್ನು ವಿರೂಪಾಕ್ಷಪ್ಪ ಬಳ್ಳಾರಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟ BJP ಅಭ್ಯರ್ಥಿಯಾಗಿದ್ದರು, ಅವರು ಪಡೆದ ಮತಗಳು 37,877. ನೋಡಿ, ಇಲ್ಲಿ ಗಮನಿಸಬೇಕಾದ ಅಂಶ, 10,000-12,000 ಮತಗಳ ಅಂತರದಿಂದ ಕಾಂಗ್ರೆಸ್ KJP ಅಭ್ಯರ್ಥಿಗಿಂತ ಗೆಲುವನ್ನು ಸಾಧಿಸಿತ್ತು. ಬಟ್ ಈಗ BJP KJP ಮತ್ತೆ ಆಗೇನು ಒಂದಾಗಿರೋದ್ರಿಂದ
ನೋಡಿ, ಶಿವರಾಜ್ ಸಜ್ಜನ್ ಅವರು 44,348, ವಿರೂಪಾಕ್ಷ ಪಬ್ಬಳ್ಳಾರಿ 37,877. ಈಗ ಮರ್ಜಿ ಆಗಿದ್ದಾವೆ ಎರಡು ಪಕ್ಷಗಳು. ಹಾಗಾಗಿ ನಾನು ಆಗಲೇ ಹೇಳಿದಾಗೇನೆ, ಬಸವರಾಜ್ ಶಿವಣ್ಣ ಅವರಿಗೆ ಹೂವಿನ ಹಾಸಿಗೆ ಅಲ್ಲ. ಭಾಳಷ್ಟು ಎರಡು ತೊಡರುಗಳು ಸಿಗ್ತವೆ. ಈಗ ಪ್ರಬಲ ಪೈಪೋಟಿ ಬಿಜೆಪಿಯಿಂದ ಎದುರಿಸಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೊಂದೆಡೆ ಬಿ ಎಸ್ ಯಡಿಯೂರಪ್ಪ ಈಗ ಘೋಷಿತ ಮುಖ್ಯಮಂತ್ರಿ ಅಭ್ಯರ್ಥಿ. ಹಾಗಾಗೇನೆ ಅವರ ಕಡೆ ಏನಾದರೂ ಒಲವು ಜಾಸ್ತಿ ಆಗಬಹುದಾ? ಕೆಜೆಪಿ ಬಿಜೆಪಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿದರೆ ಬಸವರಾಜ್ ಶಿವಣ್ಣ ಅವರಿಗೆ ಖಂಡಿತವಾಗಿ ಸುಗಮವಾಗಿಲ್ಲ ಹಾದಿ. ಭಾಳಷ್ಟು ಪೈಪೋಟಿಯನ್ನು ಬಿಜೆಪಿ ಈ ಬಾರಿ ಕೊಟ್ಟೆ ಕೊಡುತ್ತೆ, ನೋ ಡೌಟ್. ಇನ್ನು ಸಂಭಾವ್ಯ ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿ ಯಾರಿದ್ದಾರೆ? ಈಗ ಅಗೇನ್ ಬಸವರಾಜ್ ಶಿವಣ್ಣ ಅವರೇ ಇದ್ದಾರೆ ಕಾಂಗ್ರೆಸ್ನಿಂದ, ಹಾಲಿ ಶಾಸಕರಾಗಿರುವ ಬಸವರಾಜ್ ಶಿವಣ್ಣ ಅವರು. ಬಿಜೆಪಿಯಿಂದ ಸುರೇಶ್ ಗೌಡ ಪಾಟೀಲ್ ಮತ್ತು ವಿರೂಪಾಕ್ಷಪ್ಪ ಬಳ್ಳಾರಿ ಇಬ್ಬರು ಇದ್ದಾರೆ, ಇಬ್ಬರು ಅಭ್ಯರ್ಥಿಗಳು ಸಂಭಾವ್ಯತೆಯ ಪಟ್ಟಿಯಲ್ಲಿದ್ದಾರೆ. ಜೆ ಡಿ ಎಸ್ ಮಲ್ಲಿಕಾರ್ಜುನ್ ಬೇವಿನ ಮರದ ನೋಡ್ತಾ ಇದ್ವಿ. ಕಾಂಗ್ರೆಸ್ನಿಂದ ಬಸವರಾಜ್ ಶಿವಣ್ಣ ಅವರು, ಬಿಜೆಪಿಯಿಂದ ಸುರೇಶ್ ಗೌಡ ಪಾಟೀಲ್, ವಿರೂಪಾಕ್ಷಪ್ಪ ಬಳ್ಳಾರಿ, ಜೆ ಡಿ ಎಸ್ನಿಂದ ಬೇವಿನ ಮರದ. ಸೊ ಯಾರಿಗೆ ಈಗ ಪ್ಲಸ್ ಮತ್ತು ಮೈನಸ್ ಅನ್ನು ನೋಡೋಣ. ಸದ್ಯಕ್ಕೆ ನೆನೆಗುದಿಗೆ ಬಿದ್ದಿರುವಂತಹ ಕಾಮಗಾರಿ ಪೂರ್ಣಗೊಳಿಸಲಿಲ್ಲ ಶಾಸಕರು, ಅವರ ಮೇಲಿರುವಂತಹ ಆರೋಪ. ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಯನ್ನು ಶಾಸಕರು ಪೂರ್ಣಗೊಳಿಸಲಿಲ್ಲ. ಬಿಜೆಪಿ ಮುಖಂಡರಲ್ಲಿನ ಕಿತ್ತಾಟದಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ. ನಾವು ಹೇಳಬಹುದು ಕೆಜೆಪಿ ಬಿಜೆಪಿ ಒಂದಾಗ್ಬಿಟ್ಟಿದ್ದಾವೆ, ಏನೂ ಆಗಲ್ಲ ಬಿಜೆಪಿ ಪ್ಲಸ್ ಅಂತ, ಹಂಗಾಗೋದಿಲ್ಲ. ಅಭ್ಯರ್ಥಿಗಳ ನಡುವೆ ಪೈಪೋಟಿ ಆಗುತ್ತೆ. ಇನ್ನು ಬ್ಯಾಡಗಿಯ ಗ್ರಾಮೀಣ ಭಾಗದಲ್ಲಿ ವಿರೂಪಾಕ್ಷನವರಿಗೆ ಬಲ ಜಾಸ್ತಿ ಇದೆ. ರಾಜ್ಯ ನಾಯಕರೊಂದಿಗೆ ಶಿವಣ್ಣವರ್ ಮುನಿಸಿಕೊಂಡಿರುವುದರಿಂದ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಬಸವರಾಜ್ ಶಿವಣ್ಣವರು. ಇನ್ನು ಮಾಜಿ ಶಾಸಕ ಸುರೇಶ್ ಗೌಡಗೆ ಸ್ಥಳೀಯವಾಗಿ ಹೆಚ್ಚಿನ ಬಲ ಕೂಡ ಇದೆ. ಅದೇ ಬಿಜೆಪಿ ಅಭ್ಯರ್ಥಿಗಳು ಇಬ್ಬರಿದ್ದಾರೆ, ಸಂಭಾವ್ಯ ಅಭ್ಯರ್ಥಿಗಳು. ಈ ಬಾರಿ ಬ್ಯಾಡಗಿಯಲ್ಲಿ ತ್ರಿಕೋನ ಸ್ಪರ್ಧೆಗೆ ಅಖಾಡ ಸಜ್ಜಾಗ್ತಾ ಇದೆ. ಸದ್ಯದ ಸ್ಟೇಟಸ್ ಹೀಗಿದೆ. ಅಂದರೆ ಯಾರಿಗೂ ಸುಲಭ ಇಲ್ಲ, ಯಾರಿಗೆ ಕಷ್ಟ ಇದೆ. ಸೊ ಇನ್ನು ಎಲೆಕ್ಷನ್ನಿಗೆ ಇನ್ನೂ ಕೆಲವೇ ತಿಂಗಳುಗಳಿದ್ದಾವೆ, ಬದಲಾವಣೆ ಸಾಕಷ್ಟು ಆಗ್ತವೆ. ಇನ್ನು ಮುನ್ನಡೆ ಮತ್ತು ಹಿನ್ನಡೆಯ ವಿಚಾರಕ್ಕೆ ನಾವು ಬರೋದಾದರೆ, ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ಗೇನೆ ಹೆಚ್ಚು ಸಕಾರಾತ್ಮಕ ಅಂಶಗಳು ಕಾಣ್ತಾ ಇದ್ದಾವೆ. ಕೆಲವೊಂದು ಸಣ್ಣ ಪುಟ್ಟ ಆರೋಪಗಳು ಶಾಸಕರ ಮೇಲಿದ್ದರೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ಗೆ ಇಲ್ಲಿ ಮುನ್ನಡೆ ಕಾಣ್ತಾ ಇದೆ. ಹಾಗಿದ್ರೆ ಈಗ ಮುಂದಿನ ಕ್ಷೇತ್ರಕ್ಕೆ ನಾವು ಹೋಗೋದಾದರೆ ಶಿಗ್ಗಾವಿ. ಶಿಗ್ಗಾವಿ ಕ್ಷೇತ್ರ ಬಿಜೆಪಿಯಲ್ಲಿ ಗೆದ್ದಿರೋದು ಯಾರು? ಮಾಜಿ ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ. ಪಡೆದ ಮತಗಳು 73,007. ಅಜ್ಜಂಪಿರ ಖಾದ್ರಿ ಕಾಂಗ್ರೆಸ್ನಿಂದ ಎರಡನೇ ಸ್ಥಾನಕ್ಕೆ ಬಂದಿದ್ದರು, ಅವರು ಪಡೆದ ಮತಗಳು 63,504, ಹೆಚ್ಚು ಕಡಿಮೆ 10,000 ಮತಗಳ ಅಂತರ ಇದೆ. ಕಾಶಿನಾಥ್ ಗೌಡ ಪಾಟೀಲ್ ಕೆಜೆಪಿಯಿಂದ ಸ್ಪರ್ಧೆಯನ್ನು ಮಾಡಿದ್ರು, ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು, ಪಡೆದ ಮತಗಳು ಕೇವಲ 7,810. ಬಸವರಾಜ ಬೊಮ್ಮಾಯಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದರು, ಅವರು ಪಡೆದ ಮತಗಳು 73,007. ಅಜ್ಜಂಪೀರ್ ಖಾದ್ರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು, ಅವರು ಪಡೆದ ಸ್ಥಾನಗಳು 63,504. ಕಾಶಿನಾಥ್ ಗೌಡ ಪಾಟೀಲ್ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದ್ರು 3ನೇ ಸ್ಥಾನಕ್ಕೆ, ಅವರು ಪಡೆದ ಮತಗಳು 7,810. ಹಾಗಿದ್ರೆ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಈ ಬಾರಿ ಅನ್ನೋದನ್ನು ಗಮನಿಸೋದಾದರೆ, ಅಗೇನ್ ಜೆ ಡಿ ಎಸ್ನಿಂದ ಅಶೋಕ್ ಬೇವಿನಮರದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಈಗ ಹಾಲಿ ಶಾಸಕರಾಗಿರುವವರು. ಕಾಂಗ್ರೆಸ್ನಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ ಅಜ್ಜಂಪೀರ ಖಾದ್ರಿ ಅವರೇನೇ ಈಗ ಮತ್ತೆ ಸ್ಪರ್ಧೆಗೆ ಇಳಿದಿದ್ದಾರೆ. ಸೊ ಜೆ ಡಿ ಎಸ್ನಿಂದ ಅಶೋಕ್ ಬೇವಿನಮರದ, ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ, ಹಾಗೆಯೇ ಕಾಂಗ್ರೆಸ್ನಿಂದ ಅಜ್ಜಂಪೀರ ಖಾದ್ರಿ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾರಿಗೆ ಪ್ಲಸ್ ಮತ್ತು ಯಾರಿಗೆ ಮೈನಸ್, ನಾನಾಗಲೇ ಹೇಳಿದೆ 5 ವರ್ಷಕ್ಕೆ ಹತ್ರ ಬರ್ತಾ ಇದೆ. ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಮುಂದುವರೆದಿದೆ. ಕ್ಷೇತ್ರದಲ್ಲಿ ಆಗಿರುವಂಥ ಕೆಲಸ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಿರಿಯ ನಾಯಕರೆಂದು ಬೊಮ್ಮಾಯಿ ಅವರು ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಏನೇ ಪೈಪೋಟಿ ಇದ್ದರೂ ಟಿಕೆಟ್ ಅವರಿಗೇನೆ ಅಲ್ಟಿಮೇಟ್ಲಿ. ಸೋಮಣ್ಣ ಬೇವಿನ ಮರದ ಮುನಿಸಿಕೊಂಡ್ರೆ ಬಿಜೆಪಿಗೆ ಕಷ್ಟ. ನೋಡ್ಬೋದು ಇದನ್ನು, ಸೋಮಣ್ಣ ಬೇವಿನ ಮರದ ಮುನಿಸಿಕೊಂಡ್ರೆ ಬಿಜೆಪಿ ಕಷ್ಟ. ಬಿಜೆಪಿಯೊಳಗೆ ಪೈಪೋಟಿ ಮುಂದುವರೆದರೆ ಕಾಂಗ್ರೆಸ್ಗೆ ಲಾಭ ಆಗೋ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಕಾಂಗ್ರೆಸ್ನ ಅಜ್ಜಂಪೀರ ಖಾದ್ರಿ ಅವರಿಗೆ ಅಹಿಂದ ಮತ ಬ್ಯಾಂಕ್, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವರು, ಇವರ ಮತಗಳೇ ಅವರಿಗೆ
ಅಲ್ಟಿಮೇಟ್ ಆಗಿರುತ್ತೆ, ಅವರು ಅದನ್ನೇ ನಂಬ್ಕೊಂಡಿರ್ತಾರೆ. ಇಲ್ಲಿ ಬಿ ಜೆ ಪಿಗೆ ಟಿಕೆಟ್ಗಾಗಿ ಪೈಪೋಟಿ ನಡೆದು ಏನಾದರೂ ಎಡವಟ್ಟಾಯಿತು ಅಂತಂದರೆ, ಭಿನ್ನಮತ ಬಂತು ಅಂತಂದರೆ ಬಿ ಜೆ ಪಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರ್ವೈಸ್ ಬಸವರಾಜ ಬೊಮ್ಮಾಯಿ ಹಿರಿಯ ನಾಯಕರು ಆಗಿರೋದ್ರಿಂದ, ಗುರುತಿಸ್ಕೊಂಡಿರೋದ್ರಿಂದ ಟಿಕೆಟ್ ಅವ್ರಿಗೆ ಕೈ ತಪ್ಪೋ ಸಾಧ್ಯತೆಗಳು ತುಂಬ ಕಡಿಮೆ, ಅದರೊಳಗೊಂದು ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ನಿಂದ ಕಳೆದ ಬಾರಿ ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಂಥ ಅಜ್ಜಂಪೀರ್ ಖಾದ್ರಿ ಅವರಿಗೆ ಅಹಿಂದ ಮತ ಬ್ಯಾಂಕ್ ಸಪೋರ್ಟ್ ಇರೋದರಿಂದ, ಬಲ ಇರೋದರಿಂದ ಅವರು ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸಲ್ಲಿ ಇದ್ದಾರೆ. ಆದರೆ ಇಲ್ಲಿ ಜೆ ಡಿ ಎಸ್ ಕೂಡ ಇದೆ, ಅಶೋಕ್ ಬೇವಿನಮರದ ಅವರು, ಸೊ ಅಶೋಕ್ ಬೇವಿನಮರದವರು ಕೂಡ ಸ್ಪರ್ಧೆ ಮಾಡ್ತಾ ಇರೋದರಿಂದ ಒಂದು ಮಟ್ಟದ ಒಂದಿಷ್ಟು ಮತಗಳನ್ನು ಆ ಕಡೆ ಸೆಳ್ಕೋಬೋದು. ಇಲ್ಲಿ ಈಗ ಮುನ್ನಡೆ ಮತ್ತು ಹಿನ್ನಡೆ ಯಾರಿಗೆ? ಸದ್ಯಕ್ಕೆ ಬಿ ಜೆ ಪಿಗೇ ಮುನ್ನಡೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಅವರ ಯೋಜನೆಗಳು, ಅವರು ಕೊಟ್ಟಂಥ ಕಾಮಗಾರಿಗಳೇನಿದ್ದಾವೆ ಅಭಿವೃದ್ಧಿಗಾಗಿ, ಸೊ ಆ ಒಂದು ಹೆಲ್ಪ್ ಅವರಿಗೆ ಆಗುತ್ತೆ. ಜನರು ಬಸವರಾಜ ಬೊಮ್ಮಾಯಿ ಅವರನ್ನೇ ಕೈ ಹಿಡಿಯುವ ಸಾಧ್ಯತೆಗಳು ಈಗ ಕಾಣ್ತಾ ಇದ್ದಾವೆ. ಸೊ ಬಿ ಜೆ ಪಿನೇ ಸದ್ಯಕ್ಕೆ ಮುನ್ನಡೆ. ಇನ್ನು ಹಾವೇರಿ ಜಿಲ್ಲೆಯ ಇನ್ನೊಂದು ಕ್ಷೇತ್ರ ಹಾನಗಲ್, ಸದ್ಯಕ್ಕೆ ಇಲ್ಲಿ ಮನೋಹರ್ ತಹಸೀಲ್ದಾರ್ ಅವರು ಇದ್ದಾರೆ. ಇವರು ಮಾಜಿ ಸಚಿವರು, ಅಬಕಾರಿ ಸಚಿವರಾಗಿದ್ದರು, ಕೆಲವು ತಿಂಗಳುಗಳ ಕಾಲ ಮಾತ್ರ ಇದ್ದರು ಅವರು, ಆನಂತರ ಅವರನ್ನು ಸಂಪುಟದಿಂದ ಕೈ ಬಿಡಲಾಯಿತು. ಮನೋಹರ್ ತಹಸೀಲ್ದಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದರು, ಹಾಲಿ ಶಾಸಕರು ಹಾಗೆಯೇ ಮಾಜಿ ಸಚಿವರು. ಇನ್ನು ಕಳೆದ ಬಾರಿಯ ಚುನಾವಣೆಯ ಬಲಾಬಲವನ್ನು ನಾವು ರೀಕಾಲ್ ಮಾಡಿಕೊಂಡ್ರೆ ಸದ್ಯಕ್ಕೆ ಹೇಗಿದೆ ವಾತಾವರಣ ಅನ್ನೋದನ್ನು ಅಂದಾಜು ಕೂಡ ಮಾಡಬಹುದಾಗಿದೆ. ಮನೋಹರ್ ತಹಸೀಲ್ದಾರ್ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದರು. ಅವರು ಪಡೆದಿದ್ದಂಥ ಮತಗಳು 66,324 ಮತಗಳು. 66,324 ಮತಗಳನ್ನು ಮನೋಹರ್ ತಹಸೀಲ್ದಾರ್ ಪಡೆದಿದ್ದರು. ಸಿ ಎಂ ಉದಾಸಿ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದ್ದರು, ಹಿರಿಯ ನಾಯಕರು ಇವರು ಎರಡನೇ ಸ್ಥಾನಕ್ಕೆ ಬಂದಿದ್ದರು. ಅವರು ಪಡೆದ ಮತಗಳು 60,638, ಹೆಚ್ಚು ಕಮ್ಮಿ 6,000 ಮತಗಳ ಅಂತರ ಇಲ್ಲಿದೆ. ಬಸವರಾಜ ಹಾದಿಮನಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು, ಅವರು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟು 752 ಮತಗಳನ್ನಷ್ಟೇ ಪಡ್ಕೊಂಡಿದ್ದರು. ಈಗ ಕೆ ಜೆ ಪಿ ಬಿ ಜೆ ಪಿ ಮತ್ತೆ ಅಗೇನ್ ಒಂದಾಗಿದೆ, ಹಾಗಾಗಿ ಗಾಳಿ ಕೂಡ ಬೇರೆ ಥರ ಬೀಸ್ಬೋದು. ಈಗ ಮನೋಹರ್ ತಹಸೀಲ್ದಾರ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಂಡಿದ್ದರು. ಸಿ ಎಂ ಉದಾಸಿ ಕೆ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ರು ಎರಡನೇ ಸ್ಥಾನಕ್ಕೆ, ಬಸವರಾಜ ಹಾದಿಮನಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಆಗಿದ್ದಾರೆ ಈ ಬಾರಿ, ಯಾರ್ಯಾರು ನಿರೀಕ್ಷೆಯಲ್ಲಿದ್ದಾರೆ? ಜೆ ಡಿ ಎಸ್ನಿಂದ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಯಾರು ಅಂತ ಗೊತ್ತಾಗಿಲ್ಲ. ಬಿ ಜೆ ಪಿಯಿಂದ ಈ ಬಾರಿ ಸಿ ಎಂ ಉದಾಸಿ ಅವರು ಹಿರಿಯ ನಾಯಕರು ಸ್ಪರ್ಧೆಯನ್ನು ಮಾಡೋದು ಬಹುತೇಕ ನಿಶ್ಚಿತ. ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಮನೋಹರ್ ತಹಸೀಲ್ದಾರ್ ಅವರು ಸ್ಪರ್ಧೆ ಮಾಡೋದು ಕೂಡ ಹೆಚ್ಚು ಕಮ್ಮಿ ಪಕ್ಕಾ ಆಗ್ತಾ ಇದೆ. ಇನ್ನು ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನೋದನ್ನು ಸದ್ಯಕ್ಕೆ ನಾವು ನೋಡೋದಾದರೆ, ಕಾಂಗ್ರೆಸ್ಗೆ ಅಹಿಂದ ಸಮುದಾಯದ ಬೆಂಬಲ ಪ್ಲಸ್ ಪಾಯಿಂಟ್, ಸರಳ ಸಜ್ಜನಿಕೆ ರಾಜಕಾರಣಿ ಮನೋಹರ್ ತಹಸೀಲ್ದಾರ್ ಇದು ಕೂಡ ಪ್ಲಸ್. ಕ್ಷೇತ್ರದ ಜನಸಾಮಾನ್ಯರಿಗೆ ಹತ್ತಿರವಾಗಿರುವ ಜನಪ್ರಿಯ ಶಾಸಕ ಮನೋಹರ್ ತಹಸೀಲ್ದಾರ್, ಮತ್ತೆ ವಿಜಯದ ನಗೆ ಬೀರಲು ಸಿ ಎಂ ಉದಾಸಿಯವರಿಂದ ಈಗ ತಯಾರಿ ಜೋರಾಗಿ ನಡೀತಾ ಇದೆ. ಜಿಲ್ಲೆಯಲ್ಲಿರುವ ಪ್ರಬಲ ನಾಯಕರಾಗಿದ್ದಾರೆ ಸಿ ಎಂ ಉದಾಸಿ. ಸದ್ಯದ ಮಟ್ಟಿಗೆ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ನಡುವೆ ನೇರವಾದಂಥ ಹಣಾಹಣಿ ಪ್ರಶ್ನೆನೇ ಇಲ್ಲ. ಕಳೆದ ಬಾರಿಯಷ್ಟು ಮನೋಹರ್ ತಹಸೀಲ್ದಾರ್ ಅವರಿಗೆ ಸುಲಭದ ಗೆಲುವು ಸಾಧ್ಯ ಇಲ್ಲ ಈ ಬಾರಿ, ಆಗ ಬೇರೆ ಬೇರೆ ಕಾರಣಗಳಿದ್ವು. ಈಗ ಉದಾಸಿಯವರಿಗೂ ಕೂಡ ಬಲ ಬಂದಿದೆ, ಬಿ ಜೆ ಪಿಯ ಸಂಪೂರ್ಣ ಶಕ್ತಿ ಅವರಿಗೆ ಜೊತೆಗೆ ಕ್ರೋಢೀಕರಣಗೊಳ್ಳುತ್ತೆ, ಹಾಗಾಗಿ ನೇರವಾದ ಪೈಪೋಟಿ ಇರುತ್ತೆ. ಹಾಗಿದ್ದರೆ ಇಲ್ಲಿ ಯಾರಿಗೆ ಮುನ್ನಡೆ ಅಂತ ನಾವು ನೋಡೋದಾದರೆ, ಯಾರಿಗೆ ಮುನ್ನಡೆ ಸದ್ಯಕ್ಕೆ? ಬಿ ಜೆ ಪಿಗೆ ಮುನ್ನಡೆ ಇಲ್ಲಿ ಕಾಣ್ತಾ ಇದೆ. ನೋಡಿ, ಎಲ್ಲ ದೃಷ್ಟಿಕೋನಗಳಲ್ಲಿ ಎಲ್ಲ ಆಯಾಮಗಳಲ್ಲಿ ನಾವು ನೋಡಿದಾಗ ಸದ್ಯಕ್ಕೆ ಬಿ ಜೆ ಪಿಗೆ ಇಲ್ಲಿ ಮುನ್ನಡೆ ಕಾಣ್ತಾ ಇದೆ. ಅಂದರೆ ಸಿ ಎಂ ಉದಾಸಿಯವರತ್ತ ಹೆಚ್ಚು ಜನರು ಆಕರ್ಷಿತರಾಗ್ತಾ ಇದ್ದಾರೆ ಅನ್ನೋದಿಲ್ಲಿ ಗೊತ್ತಾಗುತ್ತೆ, ಹಿರಿಯ ನಾಯಕ ಸಿ ಎಂ ಉದಾಸ್. ಇನ್ನು ಹಿರೇಕೇರೂರಿನಲ್ಲಿ ಹಾಲಿ ಶಾಸಕರು ಯು ಬಿ ಬಣಕಾರ್, ಬಿ ಜೆ ಪಿಯಿಂದ ಆಯ್ಕೆಯಾಗಿದ್ದರು ಹಾಲಿ ಶಾಸಕರು ಯು ಬಿ ಬಣಕಾರ್. ಕಳೆದ ಚುನಾವಣೆಯ ಬಲಾಬಲವನ್ನು ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದಾದರೆ, ಯು ಬಿ ಬಣಕಾರ್ ಬಿ ಜೆ ಪಿಯಿಂದ ಗೆದ್ದು 52,623 ಮತಗಳನ್ನು ಅವರು ಪಡೆದಿದ್ದರು. 52,623 ಮತ. ಬಿ ಸಿ ಪಾಟೀಲ್ ಕಾಂಗ್ರೆಸ್ನಿಂದ ಎರಡನೇ ಸ್ಥಾನಕ್ಕೆ
ತೃಪ್ತಿ ಪಟ್ಟುಕೊಳ್ಬೇಕಾಗಿತ್ತು. ಅವರು ಪಡೆದ ಮತಗಳು 50,017 ಮತಗಳನ್ನು ಪಡೆದಿದ್ರು. ಬಿ ಎಚ್ ಬನ್ನಿಕೋಡ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಅವರು ಪಡೆದಿದ್ದ ಮತಗಳು 10,579. ಇದೇನೇ ಕಾಂಗ್ರೆಸ್ಸಿಗೆ ಕಳೆದ ಬಾರಿ ಮುಳುವಾಗಿದ್ದು ಹಿರೇಕೆರೂರಿನಲ್ಲಿ. ಇನ್ನು ಸಂಭಾವ್ಯ ಅಭ್ಯರ್ಥಿಗಳನ್ನು ಈ ಬಾರಿ ನಾವು ಗಮನಿಸಿಕೊಳ್ಳೋದಾದರೆ, ಬಿಜೆಪಿಯಿಂದ ಯು ಬಿ ಬಣಕಾರ್ ಮತ್ತೊಮ್ಮೆ ಸ್ಪರ್ಧೆಗಿಳಿಯುವುದು ಬಹುತೇಕ ನಿಶ್ಚಿತ. ಕಾಂಗ್ರೆಸ್ನಿಂದ ಬಿ ಸಿ ಪಾಟೀಲ್ ಈಗ ಪೈಪೋಟಿಯಲ್ಲಿದ್ದಾರೆ ಟಿಕೆಟ್ಗಾಗಿ. ಜೆ ಡಿ ಎಸ್ನಿಂದ ಸಿದ್ದಪ್ಪ ಈಗಾಗಲೇ ಘೋಷಣೆ ಆಗಿದೆ. ಫಸ್ಟ್ ಲಿಸ್ಟಲ್ಲೇ ಸಿದ್ದಪ್ಪ ಅವರ ಹೆಸರು ಇಲ್ಲಿಂದ ಘೋಷಣೆ ಆಗಿದೆ. ಸೊ ಯು ಬಿ ಬಣಕಾರ್, ಬಿ ಸಿ ಪಾಟೀಲ್, ಸಿದ್ದಪ್ಪ, ಇನ್ನು ಯಾರಿಗೆ ಪ್ಲಸ್ ಮತ್ತು ಯಾರಿಗೆ ಮೈನಸ್? ಶಾಂತ ಸ್ವಭಾವದ ಸಂಭಾವಿತ ಶಾಸಕ ಬಣಕಾರ್ ಅವರು, ಇದು ಬಹಳ ದೊಡ್ಡ ಪ್ಲಸ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗೇನೆ, ತಾಲೂಕಿನ 5 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿದ್ದು ಅವರಿಗೆ ಪ್ಲಸ್ ಆಗುತ್ತೆ. ಯಾಕಂದರೆ ನೀರು ಜೀವಜಲ, ಸದಾ ಜನಗಳ ಮಧ್ಯೆ ಸಮಸ್ಯೆ ಆಲಿಸಿ ಪರಿಹಾರವನ್ನು ಒದಗಿಸುವ ಕೆಲಸ ಮಾಡ್ತಾರೆ ಬಣಕಾರ್ ಅವರು. ಬಡವರಿಗೆ ಮತ್ತು ಇಲಾಖಾ ಅಧಿಕಾರಿಗಳಿಗೆ ಬಣಕಾರ್ ಅಚ್ಚುಮೆಚ್ಚು. ಕ್ಷೇತ್ರದಲ್ಲಿ ಹೆಚ್ಚಿರುವಂಥ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಆ ಒಂದು ಗೆಲುವಿನ ನಾಗಾಲೋಟ ಸಾಗೋದಕ್ಕೆ ಸ್ವಲ್ಪ ಅಡ್ಡಿಯಾಗ್ತಾ ಇದೆ. ಜೆ ಡಿ ಎಸ್ ಪ್ರಾಬಲ್ಯ ಇಲ್ಲದಿರೋದು ಬಿ ಜೆ ಪಿ ನಾಯಕರ ಕಿತ್ತಾಟ. ಬಿ ಸಿ ಪಾಟೀಲ್ರಿಗೆ ಪ್ಲಸ್ ಪಾಯಿಂಟ್ ಆದರೂ ಅಚ್ಚರಿ ಇಲ್ಲ. ಹಾಗಿದ್ದರೆ ಸದ್ಯಕ್ಕೆ ಈ ಕ್ಷೇತ್ರದಲ್ಲಿ ಯಾವ ಪಕ್ಷ ಮುನ್ನಡೆಯಲ್ಲಿದೆ? ಬಿ ಜೆ ಪಿ. ಬಣಕಾರ್ ಅವರಿಗೇ ಹೆಚ್ಚಿನ ಅವರ ಪರವಾದಂಥ ಒಂದು ಒಲವಿರೋದ್ರಿಂದ ಬಿ ಜೆ ಪಿನೇ ಸದ್ಯಕ್ಕೆ ಇಲ್ಲಿ ಮುನ್ನಡೆಯನ್ನು ಕಾದುಕೊಳ್ತಾ ಇದೆ. ಬೇರೆ ಜಿಲ್ಲೆಯ ಕ್ಷೇತ್ರಗಳ ಸದ್ಯದ ಸ್ಟೇಟಸ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಇದೀಗ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಅಲ್ಲಿಯ ಸ್ಟೇಟಸ್ ಹೇಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಕೆ ಬಿ ಕೋಳಿವಾಡ್, ಜೊತೆಗೆ ಸ್ಪೀಕರ್ ಕೂಡ ಹೌದು, ಹಾಲಿ ಸ್ಪೀಕರ್ ಕೂಡ ಹೌದು. ರಾಣೆಬೆನ್ನೂರು ಕ್ಷೇತ್ರ ಸ್ಪೀಕರ್ ಕೋಳಿವಾಡ ಇಲ್ಲಿ ಹಾಲಿ ಶಾಸಕರು. ಕಳೆದ ಚುನಾವಣೆಯ ಬಲಾಬಲವನ್ನು ನಾವು ಒಮ್ಮೆ ನೆನಪು ಮಾಡಿಕೊಳ್ಳೋದಾದರೆ, ಕೆ ಬಿ ಕೋಳಿವಾಡ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದರು. ಅವರು ಪಡೆದಿದ್ದಂಥ ಮತಗಳು 53,780. ಇನ್ನು ಆರ್ ಶಂಕರ್ ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು. ಅವರು ಪಡೆದಿದ್ದಂಥ ಮತಗಳು 42,992. ಇನ್ನು ಜಿ ಶಿವಣ್ಣ ಕೆ ಜೆ ಪಿಯಿಂದ ಸ್ಪರ್ಧೆಯನ್ನು ಮಾಡಿದರು, ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು. ಅವರು ಪಡೆದಂಥ ಮತಗಳು 26,570 ಮತಗಳು. ಕೆ ಬಿ ಕೋಳಿವಾಡ್ ಕಳೆದ ಬಾರಿ ಇಲ್ಲಿಂದ ಗೆದ್ದಿದ್ದರು, ರಾಣೆಬೆನ್ನೂರಿನಿಂದ 53,780 ಮತಗಳನ್ನು ಪಡೆದಿದ್ದರು. ಇನ್ನು ಆರ್ ಶಂಕರ್ ಬಂಡಾಯ ಅಭ್ಯರ್ಥಿಯಾಗಿ 46,992 ಮತಗಳನ್ನು ಪಡೆದಿದ್ದರು. ಇನ್ನು ಕೆ ಜೆ ಪಿಯಿಂದ ಕೆ ಜಿ ಶಿವಣ್ಣ ಸ್ಪರ್ಧೆ ಮಾಡಿ 26,570 ಮತಗಳನ್ನು ಪಡೆದಿದ್ದರು. ಇನ್ನು ಈಗ ಇನ್ನು ಮುಂದಿನ ಈಗ ಇನ್ನು ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತ ನೋಡೋದಾದರೆ, ಬಿ ಜೆ ಪಿಯಿಂದ ರಾಘವೇಂದ್ರ, ಬಿ ಎಸ್ ವೈ ಪುತ್ರ ಅರುಣ್ ಕುಮಾರ್, ಇಬ್ಬರ ಹೆಸರುಗಳಿದ್ದಾವೆ. ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಆಯ್ಕೆಯಾಗೋದಕ್ಕೆ ಕೆ ಬಿ ಕೋಳಿವಾಡ ಅವರು ರೆಡಿ ಇದ್ದಾರೆ. ಬಟ್ ಜೊತೆಗೆ ಪೈಪೋಟಿ ಕೂಡ ಇದೆ, ರುಕ್ಮಿಣಿ ಸಾಹುಕಾರ್, ಪ್ರಕಾಶ್ ಕೋಳಿವಾಡ್, ಬಹುಶಃ ಕೆ ಬಿ ಕೋಳಿವಾಡ ಅವರ ಪುತ್ರ ಇರ್ಬೋದು. ಸೊ ಇಲ್ಲಿ ಮೂರು ಜನ ಪೈಪೋಟಿಯಲ್ಲಿದ್ದಾರೆ. ಜೆ ಡಿ ಎಸ್ನಿಂದ ಶ್ರೀಪಾದ್ ಸಾಹುಕಾರ್ ಈಗಾಗಲೇ ಘೋಷಣೆ ಆಗಿದೆ, ಫಸ್ಟ್ ಲಿಸ್ಟಲ್ಲೇ ಘೋಷಣೆ ಆಗಿದೆ ಇವರ ಹೆಸರು. ಸೊ ರಾಣೆಬೆನ್ನೂರಿನಿಂದ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತ ನೋಡಿದ್ರಿ, ಬಿ ಎಸ್ ವೈ ಪುತ್ರ ರಾಘವೇಂದ್ರ ಅವರು ರಾಣೆಬೆನ್ನೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಇಚ್ಛೆಯನ್ನು ಪಟ್ಟಿದ್ದಾರೆ. ಸೊ ಇದು ಕುತೂಹಲ ಮೂಡಿಸಿರುವಂಥ ವಿಚಾರ. ಇನ್ನು ಯಾರಿಗೆ ಪ್ಲಸ್ ಮತ್ತು ಯಾರಿಗೆ ಮೈನಸ್? ಕೆ ಬಿ ಕೋಳಿವಾಡ ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದು ಕ್ಷೇತ್ರದಲ್ಲಿ ಹೆಚ್ಚಿದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ. ಸ್ಪೀಕರ್ ಆದ ಬಳಿಕ ಕೆ ಬಿ ಕೋಳಿವಾಡರಿಗೆ ಹೆಚ್ಚಿದ ವರ್ಚಸ್ಸು, ಇದು ಕೋಳಿವಾಡ ಅವರಿಗೆ ಮತ್ತು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಇನ್ನು ರುಕ್ಮಿಣಿ ಸಾಹುಕಾರರಿಂದ ಟಿಕೆಟ್ಗೆ ಬೇಡಿಕೆ ತಂದಿಟ್ಟ ಕಷ್ಟ, ಪೈಪೊಟ್ಟಿದ್ರೆ ಹಾಗೇನೆ ಟಿಕೆಟ್ ಸಿಗಲಿಲ್ಲ ಭಿನ್ನಮತ ಉಂಟಾಗುತ್ತೆ, ಅದು ಎಸ್ ಮತ್ತೊಮ್ಮೆ ಸಮಸ್ಯೆ ಆಗುತ್ತೆ. ಪ್ರಬಲ ಬಿ ಜೆ ಪಿ ಮುಖಂಡರು ಇಲ್ಲಿ ಇರದೇ ಇದ್ದೇ ಇರೋದನ್ನೇ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂತ. ರಾಣೆಬೆನ್ನೂರಿಗೆ ಬಿ ಎಸ್ ವೈ ಪುತ್ರ ಬಂದರೆ ಜಿದ್ದಾಜಿದ್ದಿನ ಕಣ ಇಲ್ಲಿ ಗ್ಯಾರಂಟಿ, ನೋ ಡೌಟ್. ಸದ್ಯಕ್ಕೆ ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ವಾತಾವರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕೆ ಬಿ ಕೋಳಿವಾಡ ಅವರು ಸ್ಪೀಕರ್ ಕೂಡ ಆಗಿರೋದ್ರಿಂದ ಅವರ ವರ್ಚಸ್ಸು ಹೆಚ್ಚಿದೆ. ಬಟ್ ಅಭಿವೃದ್ಧಿ ವಿಚಾರಗಳು ಬಂದಾಗ ಏನು ಹೇಳಕ್ಕೆ ಸಾಧ್ಯ ಇಲ್ಲ.
ಕೋಳಿವಾಡವರು ಎಷ್ಟರ ಮಟ್ಟಿಗೆ ರಾಣೆಬೆನ್ನೂರನ್ನು ಅಭಿವೃದ್ಧಿ ಮಾಡಿದ್ದಾರೆ ಜನರೇ ಹೇಳ್ತಾರೆ, ಮತ್ತು ನಾವು ಹೇಳುವ ಅಗತ್ಯ ಇಲ್ಲ. ಪ್ರಮುಖವಾಗಿ ಇಲ್ಲಿ ಬಿ ಜೆ ಪಿಯ ಪ್ರಮುಖ ಮುಂಚೂಣಿ ನಾಯಕರಿಲ್ಲ ಇಲ್ಲಿ. ಆದರೆ ಬಿ ಎಸ್ ವೈ ಪುತ್ರ ರಾಘವೇಂದ್ರ ಅವರು ಈ ಬಾರಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಯಾಸ್ ರಣಕಣ ರಂಗೇರೋದಂತೂ 100%. ಹಾಗಿದ್ರೆ ಈಗಿನ ವಾತಾವರಣವನ್ನು ನಾವು ಗಮನಿಸಿದರೆ ಯಾರ ಪರ ಹೆಚ್ಚು ಒಲವಿದೆ, ಯಾವ ಪಕ್ಷ ಮುನ್ನಡೆಯನ್ನು ಸಾಧಿಸಬಹುದು? ಖಂಡಿತವಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ ಪರ ಅಲೆ ಅಲ್ಲಿ ಈಗ ಕಾಣ್ತಾ ಇದೆ. ಆಗಲೇ ಹೇಳಿದಾಗೇನೆ ಬಿ ಎಸ್ ವೈ ಪುತ್ರ ರಾಘವೇಂದ್ರ ಅವರು ಕಣಕ್ಕಿಳಿದ ಮೇಲಂತೂ ಜಿದ್ದಾಜಿದ್ದಿನ ಕಣವಾಗುವುದರಲ್ಲಿ ಅನುಮಾನವೇ ಇಲ್ಲ. ಸೊ ಹಾವೇರಿ ಜಿಲ್ಲೆಯ ಎಲ್ಲ ಕ್ಷೇತ್ರದ ಈಗಿನ ರಾಜಕೀಯ ವಾತಾವರಣ ಈಗಾಗಲೇ ಕಾವೇರ್ತಾ ಇದೆ, ರಂಗೇರ್ತಾ ಇದೆ, ಆ ಯಾತ್ರೆ ಈ ಯಾತ್ರೆ. ಸೊ ಸುಮಾರಷ್ಟು ಎಲ್ಲ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಮನೆ ಮನೆಗೆ ತೆರಳ್ತಾ ಇದ್ದಾವೆ, ಸಮಾವೇಶ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಎಫೆಕ್ಟ್ ಆಗುತ್ತೆ, ಸೊ ಇದೆಲ್ಲವನ್ನು ಗಮನಿಸಿದಾಗ ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿನ ಕಣ ರಂಗಿರೋದ್ರಲ್ಲಿ ಅನುಮಾನವೇ ಇಲ್ಲ. ಬದಲಾದ ಸನ್ನಿವೇಶ, ಬದಲಾದ ಕಾಲಘಟ್ಟದಲ್ಲಿ ಮತದಾರರ ಮನಸ್ಥಿತಿಯು ಬದಲಾಗಿರ್ತಾರೆ, ಹೊಸ ಮತದಾರರು ಸೇರ್ಪಡೆ ಆಗಿರ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿ ಇರೋದ್ರಿಂದ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ತುರುಸಿನ ಪೈಪೋಟಿ ಅಂತ ಏನು ಹೇಳ್ತೀವಿ ಅದು ನಡೆದೇ ನಡೆಯುತ್ತೆ. ಯಾಕೆಂದರೆ ಬಿ ಜೆ ಪಿ ಮತ್ತು ಕೆ ಜೆ ಪಿ ಈಗ ಒಗ್ಗೂಡಿರೋದ್ರಿಂದ ಅಲ್ಲಿ ಮತ ಸ್ಪ್ಲಿಟ್ ಆಗುವಂಥ ವಿಭಜಿತ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಆದರೆ ಎಲ್ಲಿ ಹೆಚ್ಚು ಅಭ್ಯರ್ಥಿಗಳ ಪೈಪೋಟಿ ಇರ್ತದೆ, ಟಿಕೆಟ್ ಆಕಾಂಕ್ಷಿಗಳಿರ್ತಾರೆ, ಆ ಒಂದು ಆಕ್ರೋಶವನ್ನು ಸಮಾಧಾನ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಯಾಕೆಂದರೆ ಬಂಡಾಯ ಅಭ್ಯರ್ಥಿಗಳಾಗಿದ್ರೆ ಮತ್ತೆ ಮತ ವಿಭಜನೆ ಆಗುತ್ತೆ. ಸೊ ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ ಅಂತ ಯಾವುದೇ ಪಕ್ಷಗಳಿಗೂ ಕೂಡ ಈ ಅಭ್ಯರ್ಥಿಗಳು ತೀವ್ರ ಪೈಪೋಟಿ ಜಾಸ್ತಿ ಇದ್ದರೆ, ಜಾಸ್ತಿ ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೆ ಯಾರಿಗಾದರೂ ಕಷ್ಟವೇ. ಎನಿವೆ, ಹಾವೇರಿಯಲ್ಲಿ ಈ ಬಾರಿ ಒಂದಿಷ್ಟು ಬದಲಾವಣೆಗಳು ಕಾಣೋದಂತೂ ಖಂಡಿತ. ಈಗ ಮುಂದೆ ನಾವು ಯಾದಗಿರಿ ಜಿಲ್ಲೆಯ ಕಡೆ ಗಮನ ಹರಿಸಬೇಕಾಗಿದೆ. ಈಗ ಯಾದಗಿರಿ ಜಿಲ್ಲೆಯ ಸದ್ಯದ ಸ್ಟೇಟಸ್ ಹೇಗಿದೆ, ರಾಜಕೀಯ ವಾತಾವರಣ ಹೇಗಿದೆ ಅನ್ನೋದನ್ನು ನೋಡೋಣ. ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಫಸ್ಟ್. ಯಾದಗಿರಿಯಲ್ಲಿ ಡಾಕ್ಟರ್ ಮಾಲಕರೆಡ್ಡಿ ಚುನಾವಣಾ ನಿವೃತ್ತಿ ಆಗಿರೋದ್ರಿಂದ ಹೊಸಬರು ಯಾರು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಇನ್ನು ಬಾಬುರಾವ್ ಚಿಂಚನಸೂರು ಮಾಜಿ ಸಚಿವರು ಮತ್ತೆ ಗೆದ್ದು ಬರ್ತಾರೆ. ಹಾಗೆಯೇ ಯಾದಗಿರಿಯಲ್ಲಿ ಈ ಬಾರಿ ಯಾರಿಗೆ ಹೆಚ್ಚು ಸ್ಥಾನ ಸಿಗುತ್ತೆ, ಜೊತೆಗೇನೆ ಕೆ ಜೆ ಪಿ ಇಲ್ಲದ ಬಿ ಜೆ ಪಿಗೆ ಹೆಚ್ಚು ಬಲ ಮತ್ತು ಸ್ಥಾನ ಸಿಗಬಹುದಾ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ ಯಾದಗಿರಿ ಜಿಲ್ಲೆಯಲ್ಲಿ. ಯಾದಗಿರಿಯಲ್ಲಿ ಡಾಕ್ಟರ್ ಮಾಲಕರೆಡ್ಡಿ ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಂಡಿರೋದ್ರಿಂದ ಹೊಸಬರು ಯಾರು ಬರ್ತಾರೆ, ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಕುತೂಹಲ ಇದೆ. ಇನ್ನು ಮಾಲಕರೆಡ್ಡಿ ಬದಲು ಯಾದಗಿರಿಯಲ್ಲಿ ಯಾರು ನಿಲ್ತಾರೆ, ಬಹಳ ಕುತೂಹಲದ ಪ್ರಶ್ನೆ ಇದು. ಇನ್ನು ಬಾಬುರಾವ್ ಚಿಂಚನಸೂರ ಮತ್ತೆ ಗೆದ್ದು ಬರ್ತಾರಾ ಮಾಜಿ ಸಚಿವರು? ಯಾದಗಿರಿಯಲ್ಲಿ ಈ ಬಾರಿ ಯಾರಿಗೆ ಹೆಚ್ಚು ಸ್ಥಾನ ಸಿಗುತ್ತೆ, ಜೊತೆಗೇನೆ ಕೆ ಜೆ ಪಿ ಇಲ್ಲದ ಬಿ ಜೆ ಪಿಗೆ ಹೆಚ್ಚು ಬಲ ಮತ್ತು ಸ್ಥಾನ ಸಿಗಬಹುದಾ ಅನ್ನುವ ಕುತೂಹಲದ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇನ್ನು ಯಾದಗಿರಿ ಕ್ಷೇತ್ರವನ್ನು ನಾವು ನೋಡೋದಾದರೆ ಸದ್ಯಕ್ಕೆ ಡಾಕ್ಟರ್ ಎಂ ಬಿ ಮಾಲಕರೆಡ್ಡಿ ಅವರು ಈಗ ಹಾಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಯಾದಗಿರಿ ಕೇಂದ್ರ ಇದು. ಯಾದಗಿರಿ ಕೇಂದ್ರದಲ್ಲಿ ಡಾಕ್ಟರ್ ಮಾಲಕರೆಡ್ಡಿ ಅವರು ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಆದರೆ ಈಗಾಗಲೇ ಅವರು ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು ಹೊಸಬರು ಯಾರು ಬರ್ತಾರೆ ಎನ್ನುವುದೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನೊಂದು ಕಡೆ ಕಳೆದ ಬಾರಿಯ ಚುನಾವಣೆಯ ಬಲಾಬಲವನ್ನು ನಾವು ಒಮ್ಮೆ ಅವಲೋಕಿಸೋದಾದರೆ ಡಾಕ್ಟರ್ ಎ ಬಿ ಮಾಲಕರೆಡ್ಡಿ ಕಾಂಗ್ರೆಸ್ಸಿಂದ ಗೆಲುವನ್ನು ಸಾಧಿಸಿದರು. ಅವರು ಪಡೆದಿದ್ದಂಥ ಮತಗಳು 40,434 ಮತಗಳನ್ನು ಮಾಲಕರೆಡ್ಡಿ ಅವರು ಪಡೆದಿದ್ದರು. ಇನ್ನು ಡಾಕ್ಟರ್ ವೀರ ಬಸಂತರೆಡ್ಡಿ ಕೆ ಜೆ ಪಿಯಿಂದ ಸ್ಪರ್ಧೆಯನ್ನು ಮಾಡಿದರು. ಅವರು 31,330 ಮತಗಳನ್ನು ಪಡೆದಿದ್ದರು. ಇನ್ನು ಅಬ್ದುಲ್ ನಬಿ ಕಾಡ್ಲೂರ ಜೆ ಡಿ ಎಸ್ನಿಂದ ಸ್ಪರ್ಧೆಯನ್ನು ಮಾಡಿದರು. ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು. ಅವರು ಪಡೆದಿದ್ದ ಮತಗಳು 23,977 ಮತಗಳು. ಡಾಕ್ಟರ್ ಎ ಬಿ ಮಾಲಕರೆಡ್ಡಿ 40,434, ಡಾಕ್ಟರ್
ವೀರಬಸಂತರೆಡ್ಡಿ ಕೆಜೆಪಿಯಿಂದ ಸ್ಪರ್ಧೆಯನ್ನು ಮಾಡಿದರು. ಅವರು ಪಡೆದಿದ್ದಂಥದ್ದು 31,330 ಮತಗಳು. ಹೆಚ್ಚು ಕಡಿಮೆ ಒಂದು 9,000 ಮತಗಳ ಅಂತರದಿಂದ ಮಾಲಕರೆಡ್ಡಿ ಅವರು ಗೆದ್ದಿದ್ದರು. ಅಬ್ದುಲ್ ನಬಿ ಕಾಡ್ಲೂರ ಜೆ ಡಿ ಎಸ್ನಿಂದ ಸ್ಪರ್ಧೆಯನ್ನು ಮಾಡಿದರು. ಅವರು ಪಡೆದಂಥ ಮತಗಳು 23,977 ಮತಗಳು. ಆದರೆ ಈಗ ಸನ್ನಿವೇಶ ಬದಲಾಗಿದೆ. ಡಾಕ್ಟರ್ ಮಾಲಕರೆಡ್ಡಿ ಅವರು ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಂಡಿರೋದ್ರಿಂದ ಹೊಸ ಅಭ್ಯರ್ಥಿಯನ್ನು ಹಾಕೋದಿದೆಯಲ್ಲ, ಇದು ತುಂಬ ಸವಾಲಿನ ಕೆಲಸ. ಯಾಕೆಂದರೆ ಮಾಲಕರೆಡ್ಡಿ ಅವರು ಹಿರಿಯ ನಾಯಕರು, ಮಾಜಿ ಸಚಿವರು ಆಗಿದ್ದವರು, ಜನಮಾನಸದಲ್ಲಿ ಒಳ್ಳೆಯ ಹೆಸರನ್ನು ಇಟ್ಕೊಂಡಿದ್ದವರು. ಹಾಗಾಗಿ ಮಾಲಕರೆಡ್ಡಿ ಅವರ ನಿವೃತ್ತಿ ಏನಿದೆ ಅದು ಒಂದು ಶೂನ್ಯವನ್ನು ಸೃಷ್ಟಿ ಮಾಡ್ತಾ ಇದೆ. ಹೊಸ ಅಭ್ಯರ್ಥಿಯನ್ನು ಹುಡುಕೋದು ಮತ್ತು ಜನರು ಅವರನ್ನು ಒಪ್ಕೊಳ್ಳೋದಿದೆಯಲ್ಲ, ಅದು ಕೂಡ ಬಹಳ ಕಷ್ಟದ ಸಂಗತಿ. ಹಾಗಾಗಿಯೇ ಮಾಲಕರೆಡ್ಡಿಯವರ ಚುನಾವಣಾ ನಿವೃತ್ತಿಯೇ ಈ ಯಾದಗಿರಿ ಕೇಂದ್ರ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳನ್ನು ಖಂಡಿತವಾಗಿ ಸೃಷ್ಟಿ ಮಾಡುತ್ತೆ. ಸೊ ಇಲ್ಲಿ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಈಗ ಅಂದರೆ ಬಿಜೆಪಿ ಕೆಜೆಪಿ ಮರ್ಜ್ ಆಗಿರೋದ್ರಿಂದ ಬಿಜೆಪಿಗೆ ಸ್ವಲ್ಪ ಖಂಡಿತವಾಗಿ ಸಕಾರಾತ್ಮಕವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ರು ಅಚ್ಚರಿ ಇಲ್ಲ. ಇನ್ನು ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು? ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಚೆನ್ನಾರೆಡ್ಡಿ ಕುನ್ನೂರ ಮತ್ತು ಶ್ರೀನಿವಾಸ ರೆಡ್ಡಿ ಕಂದಕ್ಕುರ, ಅಂದರೆ ಇಬ್ಬರಿದ್ದಾರೆ. ಕಾಂಗ್ರೆಸ್ನಿಂದ ಚೆನ್ನಾರೆಡ್ಡಿ ಕುನ್ನೂರ ಮತ್ತು ಶ್ರೀನಿವಾಸ ರೆಡ್ಡಿ ಕಂದಕ್ಕುರ ಇದ್ದಾರೆ. ಬಿಜೆಪಿಯಿಂದ ದೊಡ್ಡ ಪಟ್ಟಿ ಇದೆ. ಡಾಕ್ಟರ್ ವೀರಬಸಂತರೆಡ್ಡಿ ಕಳೆದ ಬಾರಿ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದವರು. ಚಂದ್ರಶೇಖರ ಮಾಗನೂರ, ಭೀಮಣ್ಣ ಮೇಟಿ, ಶರಣಭೋಪಾಲ ರೆಡ್ಡಿ, ವೀರಬಸಂತರೆಡ್ಡಿ. ನೋಡಿ, ಇಲ್ಲಿ ಬಿಜೆಪಿಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಈಗ ಕೆಜೆಪಿ ಬಿಜೆಪಿ ಮರ್ಜ್ ಆದರೂ ಕೂಡ ಅಭ್ಯರ್ಥಿಗಳ ಅಂದರೆ ಸಂಭಾವ್ಯ ಅಭ್ಯರ್ಥಿಗಳ ಅಥವಾ ಪೈಪೋಟಿಯಲ್ಲಿರುವಂಥ ಅಭ್ಯರ್ಥಿಗಳ ಪಟ್ಟಿನೇ ದೊಡ್ಡದಿದೆ. ಇನ್ನು ಜೆ ಡಿ ಎಸ್ನಿಂದ ಅಬ್ದುಲ್ ನಬಿ ಕಾಡ್ಲೂರ, ಸೊ ಅವರ ಹೆಸರು ಈಗಾಗಲೇ ಘೋಷಣೆ ಆಗಿದೆ. ಬಹುತೇಕ ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಯ ಪುತ್ರನಿಗೆ ಟಿಕೆಟನ್ನು ಈ ಬಾರಿ ಕೊಡಲಾಗಿದೆ. ಹಾಗಾಗಿ ಯಾದಗಿರಿ ಕೇಂದ್ರ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಒಂದು, ಮಾಲಕರೆಡ್ಡಿ ಅವರು ನಿವೃತ್ತಿ ಆಗಿರೋದು. ಇನ್ನೊಂದು ಕಡೆ ಕೆಜೆಪಿ ಬಿಜೆಪಿ ಮರ್ಜ್ ಆಗಿರೋದು. ಆದರೆ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಅಂದರೆ ಆಕಾಂಕ್ಷಿತರು ತುಂಬ ಜಾಸ್ತಿ ಜನ ಇದ್ದಾರೆ, ಇದು ಕೂಡ ಸಮಸ್ಯೆ. ಯಾರಿಗೆ ಪ್ಲಸ್ ಮತ್ತು ಯಾರಿಗೆ ಮೈನಸ್? ಸದ್ಯಕ್ಕೆ ಹಾಲಿ ಶಾಸಕರಿಂದ ಚುನಾವಣಾ ರಾಜಕೀಯ ನಿವೃತ್ತಿ, ಅಂದರೆ ಮಾಲಕರೆಡ್ಡಿ ಅವರು ಚುನಾವಣೆಯ ಸಂಗತಿನೇ ಬೇಡ, ಯಾಕೆಂದರೆ ಅವರಿಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕಿತ್ತು ಅನ್ನೋ ಆಸೆ ಇತ್ತು, ಕೊನೆಗೂ ಕೈಗೊಡಲಿಲ್ಲ. ಈ ಉಸಾಬರಿನೇ ಬೇಡ ಅಂತ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಹಾಲಿ ಶಾಸಕರು ಯಾರನ್ನು ಬೆಂಬಲಿಸ್ತಾರೋ ಅವರಿಗೆ ಪ್ಲಸ್, ಭಾಳ ಇಂಪಾರ್ಟೆಂಟ್ ಇದು. ಇನ್ನು ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಭಾಳ ಉದ್ದು ಪಟ್ಟಿನೇ ಇರೋದರಿಂದ ಗೊಂದಲ ಸೃಷ್ಟಿಯಾಗುತ್ತೆ, ಭಿನ್ನಮತ ಉಂಟಾದರೂ ಕೂಡ ಅಚ್ಚರಿ ಇಲ್ಲ. ಜೆ ಡಿ ಎಸ್ಗೂ ಯಾದಗಿರಿಯಲ್ಲಿ ಸಾಕಷ್ಟು ಬಲ ಇದೆ, ಹಾಗಂತ ಜೆ ಡಿ ಎಸ್ಅನ್ನು ಸಂಪೂರ್ಣವಾಗಿ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಬಲ ಇದೆ ಯಾದಗಿರಿಯಲ್ಲಿ. ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಬಹುತೇಕ ಗ್ಯಾರಂಟಿ ಆಗ್ತಾ ಇದೆ. ಸದ್ಯಕ್ಕೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇದೆ. ಆದರೆ ಡಾಕ್ಟರ್ ಎ ಬಿ ಮಾಲಕರೆಡ್ಡಿಯವರು ಯಾರನ್ನ ಬೆಂಬಲಿಸ್ತಾರೋ ಅವರಿಗೆ ಖಂಡಿತವಾಗಿ ಪ್ಲಸ್ ಆಗಬಹುದು. ಹಾಗಾಗಿಯೇ ಯಾದಗಿರಿಯ ಇವತ್ತಿನ ಸನ್ನಿವೇಶ ಏನಿದೆ, ಕಳೆದ ಬಾರಿಯ ಸನ್ನಿವೇಶಕ್ಕಿಂತ ಸಾಕಷ್ಟು ವ್ಯತ್ಯಾಸ ಇದೆ, ಬದಲಾವಣೆಗಳಾಗಿದೆ. ಆ ಬದಲಾವಣೆಗಳ ಮಧ್ಯೆ ಯಾವ ಪಕ್ಷ ಯಾವ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾನೆ ಅನ್ನೋದೇ ತೀವ್ರ ಕುತೂಹಲದ ಸಂಗತಿ. ಈಗ ಸದ್ಯಕ್ಕೆ ಯಾದಗಿರಿಯನ್ನು ನಾವು ನೋಡೋದಾದರೆ ಕಾಂಗ್ರೆಸ್ಗೇ ಒಂದು ಒಳ್ಳೆಯ ವಾತಾವರಣ ಕಾಣ್ತಾ ಇದೆ. ಕಾಂಗ್ರೆಸ್ಗೆ ಇಲ್ಲಿ ಮಾಲಕರೆಡ್ಡಿ ಅವರು ಕೂಡ ಈಗ ಹಾಲಿ ಶಾಸಕರಿದ್ದಾರೆ, ಅವರು ಯಾರನ್ನು ಬೆಂಬಲಿಸ್ತಾರೋ ಅವರಿಗೆ ಬಹುತೇಕ ಬೆಂಬಲ ಸಿಗೋ ಸಾಧ್ಯತೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಯಾದಗಿರಿ ಕೇಂದ್ರ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಣ್ತಾ ಇದೆ. ಇನ್ನು ಯಾದಗಿರಿಯ ಇನ್ನೊಂದು ಕ್ಷೇತ್ರ ಯಾವುದು? ಗುರುಮಿಠ್ಕಲ್. ಇದು ಕೂಡ ತುಂಬ ಪ್ರತಿಷ್ಠೆಯ ಕ್ಷೇತ್ರ ಇದು. ಖರ್ಗೆ ಅವರು ಮುಂಚೆ ಸ್ಪರ್ಧೆ ಮಾಡ್ತಾ ಇದ್ರು. ಇಲ್ಲಿಂದ ಹಾಲಿ ಶಾಸಕರು ಬಾಬುರಾವ್ ಚಿಂಚನಸೂರ್ ಕಾಂಗ್ರೆಸ್ ಮಾಜಿ ಸಚಿವರು ಕೂಡ ಹೌದು, ಸಂಪುಟದಿಂದ ಕೈಬಿಟ್ಟ ನಂತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಕೊನೆಗಂತೂ ಇಂತೂ ಸಮಾಧಾನಿತರಾದರು. ಈಗ ಹಾಲಿ ಶಾಸಕರೇ ಬಾಬುರಾವ್ ಚಿಂಚನಸೂರ್ ಕಾಂಗ್ರೆಸ್. ಕಳೆದ ಚುನಾವಣೆಯ ಬಲಾಬಲವನ್ನು ನಾವು ಅವಲೋಕಿಸೋದಾದರೆ ಬಾಬುರಾವ್ ಚಿಂಚನಸೂರ್ ಅವರು ಕಳೆದ ಬಾರಿ ಪಡೆದಂಥ ಮತಗಳು 36,051 ಮತವನ್ನು ಪಡೆದಿದ್ದರು. ನಾಗರಗೌಡ ಕಂದಕೂರ
ಜೆಡಿಎಸ್ನಿಂದ ಸ್ಪರ್ಧೆಯನ್ನು ಮಾಡಿದರು. ಅವರು 34,401 ಮತಗಳನ್ನು ಪಡೆದಿದ್ದರು. ಬಹಳ ದೊಡ್ಡ ವ್ಯತ್ಯಾಸ ಏನಿರಲಿಲ್ಲ ಇಬ್ಬರ ಮಧ್ಯೆ. ಇನ್ನು ವೆಂಕಟರೆಡ್ಡಿ ಮುದ್ನಾಳ KJPಯಿಂದ ಸ್ಪರ್ಧೆಯನ್ನು ಮಾಡಿದರು. ಅವರು 32,362 ಮತಗಳನ್ನು ಪಡೆದಿದ್ದರು. ಸೊ ಭಾಳಷ್ಟು ಒಳ್ಳೆಯ ಪೈಪೋಟಿ ಕಳೆದ ಬಾರಿ ಗುರುಮಿಠಕಲ್ ಕ್ಷೇತ್ರದಲ್ಲಿ ಇತ್ತು. ಯಾಕೆಂದರೆ 2,500 ಅಂತರದಲ್ಲಿ ಮಾತ್ರ ಚಿಂಚಸೂರು ಅವರು ಆಯ್ಕೆಯಾಗೋದಕ್ಕೆ ಸಾಧ್ಯ ಆಯಿತು. ಕಳೆದ ಬಾರಿ KJP ಅಭ್ಯರ್ಥಿ 32,362 ಮತಗಳನ್ನು ಪಡ್ಕೊಂಡಿದ್ದರು. ಸೊ ಇದೀಗ ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನು ನೋಡೋದಾದರೆ, ಹಾಲಿ ಶಾಸಕರಾಗಿರುವಂಥ ಬಾಬುರಾವ್ ಚಿಂಚನಸೂರ್ ಸ್ಪರ್ಧೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಇನ್ನು BJPಯಿಂದ 3 ಜನ ಇದ್ದಾರೆ, ವೆಂಕಟರೆಡ್ಡಿ ಮುದ್ನಾಳ, ಸಾಬಣ್ಣ ಬೋರಬಂಡ, ನಾಗರತ್ನ ಕುಪ್ಪಿ. ಇನ್ನು JDSನಿಂದ ನಾಗರಗೌಡ ಕಂದಕೂರ ಈಗಾಗಲೇ ಘೋಷಣೆ ಆಗಿದೆ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಬಂದುಬಿಟ್ಟಿದೆ. JDSಅಲ್ಲಿ ಯಾವುದೇ ಗೊಂದಲ ಇಲ್ಲ. ಇನ್ನು BJPಯಲ್ಲಿ 3 ಜನ ಪೈಪೋಟಿಯಲ್ಲಿರೋದ್ರಿಂದ ಈ ಒಂದು ಗೊಂದಲವನ್ನು ಹೇಗೆ BJP ನಿವಾರಿಸಿಕೊಳ್ಳುತ್ತೆ ಅನ್ನೋದೇ ತೀವ್ರ ಕುತೂಹಲವನ್ನು ಕೆಳಿಸಿದೆ. ಇನ್ನು ಯಾರಿಗೆ ಪ್ಲಸ್ ಮತ್ತು ಯಾರಿಗೆ ಮೈನಸ್? 8 ಬಾರಿ ಖರ್ಗೆ ಅವರನ್ನು ಆಯ್ಕೆ ಮಾಡಿದ ಕ್ಷೇತ್ರ ಗುರುಮಿಠಕಲ್, ಅದಕ್ಕೋಸ್ಕರನೇ ಇದು ಪ್ರತಿಷ್ಠಿತ ಕ್ಷೇತ್ರ. ಬಾಬುರಾವ್ ಚಿಂಚನಸೂರ್ ಸತತ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಇಲ್ಲಿಂದ ಚಿಂಚನಸೂರ್ ಅವರಿಗೆ ಸಮುದಾಯದ ಬೆಂಬಲ ಭರ್ಜರಿಯಾಗಿಯೇ ಇದೆ. ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರಿಗೆ ತಂದೆಯವರ ಪ್ರಭಾವ ಇದೆ. ಇನ್ನು ಕಡಿಮೆ ಅಂತರದಿಂದ ಸೋತ JDS ಅಭ್ಯರ್ಥಿಗೆ ಅನುಕಂಪದ ಅಲೆ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ಸದ್ಯಕ್ಕಂತೂ ಗುರುಮಿಠಕಲ್ನಲ್ಲಿ ಕಾಂಗ್ರೆಸ್ ಸಂಘಟನೆ, ಕಾಂಗ್ರೆಸ್ನ ಒಂದು ಪ್ರಭಾವ ಸಾಕಷ್ಟಾಗಿ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಹಾಗಿದ್ರೆ ಗುರುಮಿಠಕಲ್ ಕ್ಷೇತ್ರದಲ್ಲಿ ಸದ್ಯಕ್ಕೆ ಯಾವ ಪಕ್ಷ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂತಂದರೆ ಅದು ಕಾಂಗ್ರೆಸ್. ಏನೇ ಕಾಂಗ್ರೆಸ್ ಪಕ್ಷವೇ ಈಗಲೂ ಕೂಡ ಗುರುಮಿಠಕಲ್ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈಗ ಹಾಗಿದ್ರೆ ಮುಂದಿನ ಕ್ಷೇತ್ರ ಯಾದಗಿರಿಯಲ್ಲಿ, ಮುಂದಿನ ಕ್ಷೇತ್ರ ಸುರಪುರ. ಹಾಲಿ ಶಾಸಕರು ಯಾರು ಸುರಪುರದಲ್ಲಿ? ರಾಜಾ ವೆಂಕಟಪ್ಪ ನಾಯಕ್, ಕಾಂಗ್ರೆಸ್ನ ಶಾಸಕರು ರಾಜಾ ವೆಂಕಟಪ್ಪ ನಾಯಕ್ ಹಾಲಿ ಶಾಸಕರು ಸುರಪುರದಲ್ಲಿ. ಕಳೆದ ಬಾರಿಯ ಚುನಾವಣಾ ಬಲಾಬಲವನ್ನು ನಾವು ಅವಲೋಕಿಸಿದರೆ ರಾಜಾ ವೆಂಕಟಪ್ಪ ನಾಯಕ್ ಅವರು ಕಾಂಗ್ರೆಸ್ನಿಂದ 65,033 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದರು. ರಾಜು ಗೌಡ JDSನಿಂದ ಸ್ಪರ್ಧೆಯನ್ನು ಮಾಡಿದರು, 2ನೇ ಸ್ಥಾನವನ್ನು ಪಡೆದಿದ್ದರು. ಅವರು ಪಡೆದಿದ್ದು ಕೂಡ 60,958 ಅಂದರೆ BJP ಅಡ್ರೆಸ್ ಅಲ್ಲಿ ಇಲ್ಲೇ ಇಲ್ಲ. ಕೇವಲ JDS ಮತ್ತು ಕಾಂಗ್ರೆಸ್ ಸ್ಪರ್ಧೆ ನಡೆದಿತ್ತು, ಕಾಂಗ್ರೆಸ್ ನಡುವೆ ಸ್ಪರ್ಧೆ ನಡೆದಿತ್ತು ಸುರಪುರದಲ್ಲಿ. ಇನ್ನು ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು? ಕಾಂಗ್ರೆಸ್ನಿಂದ ಮತ್ತೊಮ್ಮೆ ರಾಜಾ ವೆಂಕಟಪ್ಪ ನಾಯಕ, ಈಗಾಗಲೇ ಘೋಷಣೆ, ಅವರಿಗೆ ಟಿಕೆಟ್ ಖಾತ್ರಿ ಆಗಿದೆಯಂತೆ. ಇನ್ನು BJPಯಿಂದ ರಾಜು ಗೌಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ, ರಾಜಾ ನರಸಿಂಹಗೌಡ ನಾಯಕ್ ರಾಜು ಗೌಡ. ಇನ್ನು JDSನಿಂದ ರಾಜಾ ಕೃಷ್ಣಪ್ಪ ನಾಯಕ. ಸೊ ಇಲ್ಲಿ ಬಹುತೇಕ ನಾಯಕ ಸಮುದಾಯದ ನಡುವೆ ಹೆಚ್ಚು ಪೈಪೋಟಿ ನಡೀತಾ ಇದೆ ಸುರಪುರ ಕ್ಷೇತ್ರದಲ್ಲಿ. ಕಾಂಗ್ರೆಸ್ನಿಂದ ರಾಜಾ ವೆಂಕಟಪ್ಪ ನಾಯಕ, ಈಗಾಗಲೇ ಹಾಲಿ ಶಾಸಕರು BJPಯಿಂದ ರಾಜು ಗೌಡ, ಇನ್ನು JDSನಿಂದ ರಾಜಾ ಕೃಷ್ಣಪ್ಪ ನಾಯಕ ಕಣದಲ್ಲಿ ಇರ್ತಾರೆ ಸಂಭಾವ್ಯ ಅಭ್ಯರ್ಥಿಗಳು. ಇನ್ನು ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್? ಹಾಲಿ ಶಾಸಕರ ಬಗ್ಗೆ ತೀವ್ರವಾದ ವಿರೋಧಿ ಅಲೆ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲ ಸಮುದಾಯದವರ ಜೊತೆ ಉತ್ತಮವಾದ ಬಾಂಧವ್ಯವನ್ನು ರಾಜಾ ವೆಂಕಟಪ್ಪ ನಾಯಕ್ ಅವರು ಹೊಂದಿದ್ದಾರೆ. ರಾಜುಗೌಡರಿಗೆ ಸಚಿವರಾಗಿ ಮಾಡಿದಂಥ ಕೆಲಸಗಳು ಇಲ್ಲಿ ಪ್ಲಸ್ ಆಗುವ ಸಾಧ್ಯತೆ ಇದೆ. JDS ಮುಖಂಡರ ಜನಸಂಪರ್ಕ ಸಂಘಟನೆ ಇಲ್ಲಿ ವೀಕ್ ಆಗಿದೆ. ಸುರಪುರದಲ್ಲಿ ಕಾಂಗ್ರೆಸ್ JDS ನಡುವೇನೆ ಹಣಾಹಣಿ ನಡೀತಾ ಇದೆ. ಸದ್ಯಕ್ಕಂತೂ ಹಾಲಿ ಶಾಸಕರಿಗೆ ಇಲ್ಲಿ ಪೂರಕ ವಾತಾವರಣ ಕಾಣ್ತಾ ಇದೆ. ಹಾಗಿದ್ರೆ ಮುನ್ನಡೆ ಯಾವುದು? ಅದರಲ್ಲಿ ಕಾಂಗ್ರೆಸ್ ಈಗ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ಗೇನೆ ಪೂರಕವಾದಂಥ ಒಳ್ಳೆಯ ವಾತಾವರಣ ಇಲ್ಲಿ ಸಿಗ್ತಾ ಇದೆ. ಸೊ ಮುನ್ನಡೆ ಕಾಂಗ್ರೆಸ್ ಸುರಪುರ ಕ್ಷೇತ್ರದಲ್ಲಿ. ಇನ್ನು ಶಾಪುರ ಕ್ಷೇತ್ರ, ಹಾಲಿ ಶಾಸಕರು ಗುರು ಪಾಟೀಲ್ ಸಿರಬಾಳ. ಶಾಪುರ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಗುರು ಪಾಟೀಲ್ ಸಿರಬಾಳ. ಕಳೆದ ಚುನಾವಣೆಯ ಬಲವನ್ನು ನಾವು ಅವಲೋಕನ ಮಾಡೋದಾದರೆ ಗುರು ಪಾಟೀಲ್ ಸಿರಬಾಳ KJPಯಿಂದ ಗೆದ್ದಿದ್ದರು. ಪಡೆದ ಮತಗಳು 54,924. ಗುರು ಪಾಟೀಲ್ ಸಿರಬಾಳ KJPಯಿಂದ ಶಾಹಪುರದಲ್ಲಿ ಆಯ್ಕೆಯಾಗಿದ್ದರು, 54,924 ಮತ ಪಡೆದರು. ಇನ್ನು ಶರಣಬಸಪ್ಪ ಗೌಡ ದರ್ಶನಾಪುರ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದರು. ಅವರು 49,128 ಮತಗಳನ್ನು ಪಡ್ಕೊಂಡಿದ್ದರು. 49,128 ಮತಗಳನ್ನು ಪಡೆದಿದ್ದರು. ಇನ್ನು ಶರಣಬಸಪ್ಪ ಸೊಲ್ಲಾಪುರ JDSನಿಂದ ಸ್ಪರ್ಧೆ ಮಾಡಿದರು. ಅವರು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದರು.
ಪಡೆದಿದ್ದ ಮತಗಳು 12,159. ಸೊ ಸಂಭಾವ್ಯ ಅಭ್ಯರ್ಥಿಗಳು ಯಾರೀಗ? ಕಾಂಗ್ರೆಸ್ನಿಂದ ಶರಣಬಸಪ್ಪ ದರ್ಶನಾಪುರ್, ಬಿಜೆಪಿಯಿಂದ ಗುರುಪಾಟೀಲ್ ಸಿರಾವಳ, ಅಂದರೆ ಕೆಜೆಪಿ ಬಿಜೆಪಿ ಈಗ ಬರ್ಜಾಗಿದೆ. ಇನ್ನು JDSನಿಂದ ಅಮೀನ್ ರೆಡ್ಡಿ ಯಾಳ್ಗಿ. ಈಗಾಗಲೇ ಇವರ ಹೆಸರು ಫಸ್ಟ್ ಲಿಸ್ಟಲ್ಲೇ JDSನಲ್ಲಿ ಘೋಷಣೆ ಆಗಿಬಿಟ್ಟಿದೆ. ಸೊ ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್? ಗುರುಪಾಟೀಲ್ ಸಿರವಾಳ ಸಜ್ಜನ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿಪ್ರಾಯ ಮತ್ತು ಹೆಸರಿದೆ. ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆಯಾಗಿರೋದು ಅವರಿಗೆ ಮೈನಸ್. ಕೇವಲ ಒಳ್ಳೆಯ ಮನುಷ್ಯ ಆದರೆ ಆಗ್ಬಿಟ್ರಾಗಿಲ್ಲ, ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡ್ರಾಗಿಲ್ಲ, ಅಭಿವೃದ್ಧಿ ಕಾರ್ಯಗಳಾಗಬೇಕಲ್ಲ, ಅದಾಗಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯಾಗುವವರು ಜನಸಂಪರ್ಕ ಹೊಂದಿರುವವರು. ಕಳೆದ ಬಾರಿ ಸೋತ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿಯ ಬಗ್ಗೆ ಅನುಕಂಪದ ಅಲೆ ಇದೆ. ಕ್ಷೇತ್ರದಲ್ಲಿ JDS ಬಲ ಹೇಳಿಕೊಳ್ಳುವಷ್ಟೇನಿಲ್ಲ. ಇಲ್ಲಿ ಗುರುಪಾಟೀಲ್ ವೈಯಕ್ತಿಕ ಪ್ರಭಾವ BJP ಸಂಘಟನೆಗೆ ಬಲ. ಸೊ ಹಾಗಿದ್ರೆ ಇಲ್ಲಿ ಸದ್ಯಕ್ಕೆ ಯಾವ ಪಕ್ಷಕ್ಕೆ ಮುನ್ನಡೆ ಸಿಗ್ತಾ ಇದೆ? BJPಗೇನೆ ಪೂರಕ ವಾತಾವರಣ ನಿರ್ಮಾಣವಾಗಿದೆ. ಯಾಕೆಂದರೆ BJP ಶಾಸಕರ ಬಗ್ಗೆ ಅಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ಸದ್ಯಕ್ಕೆ BJP ಮುನ್ನಡೆಯನ್ನು ಅಲ್ಲಿ ಸಾಧಿಸ್ತಾ ಇದೆ ಅನ್ನೋ ಈಗ ಸದ್ಯದ ಮಟ್ಟಿಗೆ. ಇನ್ನೂ ಎಲೆಕ್ಷನ್ಗೆ ತಿಂಗಳುಗಳಿದೆ, ಸಾಕಷ್ಟು ಬದಲಾವಣೆಗಳಾಗಬಹುದು, ರಾಜಕೀಯ ಧ್ರುವೀಕರಣ ನಡೀಬೋದು. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಯಾದಗಿರಿಯಲ್ಲೂ ಸಾಕಷ್ಟು ಬದಲಾವಣೆಯ ಗಾಳಿ ಬೀಸುವ ಸಾಧ್ಯತೆಯನ್ನು ತಳ್ಳಿಹಾಕುವಾಗಿಲ್ಲ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅಂದು BJP ಸರ್ಕಾರದ ಪರಮ ಭ್ರಷ್ಟಾಚಾರವನ್ನು ನೋಡಿ ಖಂಡಿತವಾಗಿ BJPಯನ್ನು ಯಾರೂ ಆಯ್ಕೆ ಮಾಡ್ತಾ ಇರಲಿಲ್ಲ ನಿರೀಕ್ಷಿತ. ಬಟ್ ಈ ಬಾರಿ ತೀವ್ರವಾದ ಪೈಪೋಟಿ. ಈಗ ಇವತ್ತು ನಾವು ಪ್ರಮುಖ ಎರಡು ಜಿಲ್ಲೆಗಳು, ಒಂದು ಹಾವೇರಿ ಮತ್ತು ಯಾದಗಿರಿ ಜಿಲ್ಲೆಯನ್ನು ನೋಡಿದ್ವಿ. ಹಾವೇರಿ ಮತ್ತು ಯಾದಗಿರಿ ಜಿಲ್ಲೆಯನ್ನು ನೋಡಿದ ಸಂದರ್ಭದಲ್ಲಿ ನಮಗೆ ಕಾಣಿಸ್ತಾ ಇರೋದು ಬದಲಾವಣೆಯ ಗಾಳಿ. ಯಾದಗಿರಿಯಲ್ಲಿ ಕಾಂಗ್ರೆಸ್ ಮೂರು ಕಡೆ ಮುನ್ನಡೆಯನ್ನು ಕಾದುಕೊತಾ ಇದೆ, BJP ಒಂದು ಕಡೆ, JDS ಯಾವುದೇ ರೀತಿಯ ಇಲ್ಲಿ ಅಂಥ ಒಂದು ವೇಗ ಗತಿಯನ್ನು ಪಡ್ಕೊಳ್ತಾ ಇಲ್ಲ. ಇದು ಯಾದಗಿರಿಯ ಸದ್ಯದ ಸ್ಟೇಟಸ್, ಒಟ್ಟಾರೆ ಇಡೀ ಯಾದಗಿರಿ ಜಿಲ್ಲೆಯ ಸ್ಟೇಟಸ್ಸನ್ನು ನೋಡಿದ್ರೆ. ಸೊ ಇನ್ನೂ ಕೂಡ ಆಡಳಿತ ವಿರೋಧಿ ಅಲೆಯನ್ನು ಪ್ರತಿಪಕ್ಷಗಳು ಹೇಗೆ ಬಳಸ್ಕೋಬೋದು, JDS ತನ್ನ ಸಂಘಟನೆಯನ್ನು ಇನ್ನಷ್ಟು ಯಶಸ್ವಿಯಾಗಿ ಹೇಗೆ ಬಲಗೊಳಿಸ್ಬೋದು, ಯಾವ ತಂತ್ರಗಳನ್ನು ಬಳಸ್ಬೋದು, BJP ಪ್ರಮುಖವಾಗಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದರೆ ಮತ್ತು ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ಅದನ್ನು ಸರಿಯಾಗಿ ನಿಭಾಯಿಸಿದರೆ ಭಿನ್ನ ಮತದ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಭಿನ್ನ ಮತ ಉಲ್ಬಣಗೊಂಡು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜೊತೆಗೇ ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್ ಶತಾಯಗತೆ ಅಧಿಕಾರದಲ್ಲಿರೋದ್ರಿಂದ ಈ ಬಾರಿ ಮತ್ತೊಮ್ಮೆ ಗೆಲ್ಲುವ ರಣೋತ್ಸಾಹದಲ್ಲಿದೆ. ಅದಕ್ಕೆ ಪ್ರತಿಪಕ್ಷಗಳು ಯಾವ ರೀತಿ ಆ ಒಂದು ವೇಗಕ್ಕೆ ಕಡಿವಾಣ ಹಾಕ್ತವೆ ಅನ್ನೋದೇ ಬಹಳ ಕುತೂಹಲಕರ ಅಂಶ. ಇದಾಗಿತ್ತು ಇವತ್ತಿನ ವಿಶೇಷ ರಣರಂಗ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ TV.